ಪರಿಶುದ್ಧನಾದಂಥ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಕಳೆದ ದಿನಮಾನಗಳಿಂದ ನಮ್ಮೆಲ್ಲರನ್ನು ನಿನ್ನ ಕೃಪೆಯಲ್ಲಿ ಭದ್ರವಾಗಿ ಕಾಯ್ದು ಕಾಪಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಅವರದಲ್ಲಿ ಎರಡನೇ ಸೆಮಿನರಲ್ಲಿ ನಮ್ಮೆಲ್ಲರನ್ನು ಸೇರಿಸಿ ನಿನ್ನ ವಾಕ್ಯಗಳ ಮುಖಾಂತರ ನಾವೆಲ್ಲರೂ ಪ್ರೀತಿ ಹಂಚಿಕೊಳ್ಳುವುದಕ್ಕಾಗಿ ನಮಗೆ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಇಲ್ಲಿಯವರೆಗೂ ನಿನ್ನ ಮಕ್ಕಳ ಮುಖಾಂತರ ಮಾತಾಡಿರ್ತಕ್ಕಂಥ ಮಾತುಗಳಿಗಾಗಿ ನಿನಗೆ ವಂದನೆಗಳಪ್ಪ. ಅದ್ಭುತವಾದಂಥ ಸಂದೇಶಗಳನ್ನು ನೀವು ತಿಳಿಸಿದ್ದೀರಿ. ಆ ವಾಕ್ಯಗಳನ್ನು ನಾವು ಕೇಳಿದ್ದೀವಿ. ಕೇಳಿದ ಮಾತುಗಳನ್ನು ಮರೆತು ಹೋಗದಂತೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಕಾಲವನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸಿಕೊಂಡು ನಿನ್ನ ಮಹಿಮೆಗಾಗಿ ನಾವು ಬದುಕುವುದಕ್ಕೆ ನಮಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಈಗೋ ದೇವ, ನಾನು ಕೂಡ ನಿನ್ನ ವಾಕ್ಯಗಳನ್ನು ಹೇಳಲಿಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಬಾಯಿ ಮುಖಾಂತರ ನಿಮ್ಮ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ನೀವು ಮಾತಾಡ್ತೀರಿ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಕೇಳುವಂಥ ನಿನ್ನ ಮಕ್ಕಳು ಕೇಳಿ ಮೋಸ ಹೋಗದಂತೆ ಕೇಳಿರುವ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನ ಮಾಡುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದುಮಗನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತವರ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೆನ್. ಪ್ರೀತಿಯುಳ್ಳ ದೇವರ ಮಕ್ಕಳಿಗೆ ಎಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ಒಂದು ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೊಟ್ಟಿಗೆ ವಾಕ್ಯವನ್ನು ಹಂಚಿಕೊಡುವಂಥ ಭಾಗ್ಯ ದೇವರು ದಯಪಾಲಿಸಿದ್ದಾನೆ. ಆತಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವರಾಗಿದ್ದೇನೆ. ಓಕೆ ಪ್ರಿಯರೇ, ಇಲ್ಲಿಯವರೆಗೆ ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಓಕೆ, ದೇವರಿಗೆ ಸ್ತೋತ್ರ. ಭಾಳ ದಿನಗಳಾಯಿತು ನಿಮ್ಮೆಲ್ಲರ ನೋಡಿ. ಮತ್ತೊಂದು ಸಲ ದೇವರು ನಿಮ್ಮನ್ನು ಕಂಡು ನಿಮ್ಮೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವಂಥ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಅಂಶವು ದೇವರ ಶ್ರಮೆಯನ್ನು ಉಪಯೋಗಿಸಿಕೊಂಡವರು ಜ್ಞಾನವಂತರು. ದೇವರ ಶ್ರಮೆ ಅಥವಾ ಕಷ್ಟ ಇದನ್ನು ಉಪಯೋಗಿಸಿಕೊಂಡು ಕೊಂಡವರು ಜ್ಞಾನಿಗಳು, ಜ್ಞಾನವಂತರು, ಇಲ್ಲ ಬುದ್ಧಿವಂತರು. ದೇವರು ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ದಿನಗಳನ್ನು ನಮಗೆ ಕೊಟ್ಟಿದ್ದಾನೆ, ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ. ಈ ಆಯುಷ್ಕಾಲದಲ್ಲಿ ಭೂಮಿ ಮೇಲೆ ಬದುಕುವಂಥ ನಾವು ದೇವರನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವವರು ಧನ್ಯರು ಅಥವಾ ಜ್ಞಾನವಂತರು. ಓಕೆ ಪ್ರಿಯರೇ, ಸಂಶಯದಲ್ಲಿ ನಾವು ಹೋಗೋಣ. ಇವತ್ತಿನ ದಿನದಲ್ಲಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಯಾವ ರೀತಿ ಬದುಕುತ್ತಾ ಇದ್ದಾರಂಥೇಳಿ ಮನುಷ್ಯರನ್ನು ನೋಡಿದರೆ ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಸಮಾಜ ಯಾವ ಪರಿಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದು ನಮಗೆ ಗೊತ್ತು. ದೇವರು ಅನ್ಕೊಂಡಿದ್ದೇ ಬೇರೆ, ಭೂಮಿ ಮೇಲೆ ನಡೀತಕ್ಕಂಥದ್ದೇ ಬೇರೆ. ದೇವರು ಏನು ಅನ್ಕೊಂಡಿದ್ದನೋ ಅದು ಭೂಮಿ ಮೇಲೆ ಎಲ್ಲರ ಮುಖಾಂತರ ನಡೀತಾ ಇಲ್ಲ. ದೇವರ ಆಲೋಚನೆಗಳಿಗೆ ವ್ಯತಿರೇಕವಾಗಿ, ವಿರುದ್ಧವಾಗಿ ದೇವರ ಮಕ್ಕಳಾಗಿರತಕ್ಕಂಥ ಮನುಷ್ಯರು ಇವತ್ತು ಬದುಕುವುದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರು ಅನಾದಿ ಸಂಕಲ್ಪ ಒಂದೇ. ಎಫ್ ಎಸ್ ಸಿದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 4-6 ವಚನಗಳವರೆಗೆ, ಅದೇ ಎಫ್ ಎಸ್ ಸಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನಗಳನ್ನು ನಾವು ನೋಡುವಾಗ, ಈ ಎರಡು ಅಧ್ಯಾಯವನ್ನು ನಾವು ನೋಡಿದಾಗ ಪ್ರಿಯರೇ, ಆತನ ಒಂದು ಉದ್ದೇಶ, ಆತನ ಒಂದು ಸಂಕಲ್ಪ ನಮಗೆ ಕಂಡುಬರುತ್ತದೆ. ಅದು ಏನು ಅಂದರೆ, ನಾವು ಆತನ ಎದುರಿನಲ್ಲಿ ಪರಿಶುದ್ಧರು, ದೋಷವಿಲ್ಲದವರಾಗಿರಬೇಕೆಂದು ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡನು ಎಂಬುದಾಗಿ. ಅಂದರೆ ಮನುಷ್ಯರೆಲ್ಲರೂ ಆದಾಮನದಿಂದ ಬಂದಿರತಕ್ಕಂಥ ನಾವು ಇವತ್ತಿನವರೆಗೂ ಭೂಮಿ ಮೇಲೆ ಎಷ್ಟು ಜನರು ಭೂಮಿ ಮೇಲೆ ಇದ್ದಾರೋ ಇವರೆಲ್ಲರೂ ಕೂಡ ದೇವರಲ್ಲಿ ಅಥವಾ ದೇವರ ಎದುರಲ್ಲಿ
ಬದುಕುವಂಥ ನಾವು ಪರಿಶುದ್ಧರು ದೋಷವಿಲ್ಲದವರಾಗಿ ಇರಬೇಕು. ನಂತರ ಅವರು ಮಾಡತಕ್ಕಂಥ ಕೆಲಸವನ್ನು ಎರಡನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ನಾವು ಆತನ ನಿರ್ಮಾಣ, ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಆತನು ನಮ್ಮನ್ನು ಸೃಷ್ಟಿಸಲ್ಪಟ್ಟೆವು ಅಂದರೆ ನಾವೇನು ಸೃಷ್ಟಿಸಲ್ಪಟ್ಟೆವು ಯಾರ ಮುಖಾಂತರ? ದೇವರ ಮುಖಾಂತರ. ಯಾವುದಕ್ಕೋಸ್ಕರ? ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ. ಅವ್ರು ಕೆಟ್ಟದ್ದನ್ನೇ ಮಾಡದೆ ಒಳ್ಳೆಯದನ್ನೇ ಮಾಡುವಂಥವರಾಗಿರಬೇಕು ನನ್ನ ಮಕ್ಕಳು ಅಂತೇಳಿ ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬರೆಯರೇ ಅಂದರೆ ಈ ಲೋಕದಲ್ಲಿ ಮನುಷ್ಯರಾಗಿ ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ದೇವರ ದೃಷ್ಟಿಗೆ ಯೋಗ್ಯರಾಗಬೇಕು, ಶ್ರೇಷ್ಠರೆನಿಸಿಕೊಳ್ಳಬೇಕು, ದೇವರು ಅನುಕೊಂಡಂಥ ರೀತಿಯಲ್ಲೇ ನನ್ನ ಮಕ್ಕಳು ಬದುಕಬೇಕು ಅಂತೇಳಿ ಒಂದು ಸ್ಕೆಚ್ ಹಾಕ್ಕೊಂಡು ಒಂದು ಸಂಕಲ್ಪವನ್ನು ಆಲೋಚನೆ ಮಾಡಿಕೊಂಡು ದೇವರು ನಮ್ಮನ್ನು ಈ ಭೂಲೋಕಕ್ಕೆ ಕಳಿಸಿದ್ದಾನೆ. ಈ ಭೂಲೋಕಕ್ಕೆ ಬಂದಿರತಕ್ಕಂಥ ನಾವುಗಳು ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರು ಎಲ್ಲರೂ ಕೂಡ ಆಲೋಚಿಸಿದಾಗ ದೇವರಿಗೆ ತತ್ವವಿರುದ್ಧವಾಗಿ ಬದುಕುವಂಥ ಮನುಷ್ಯರನ್ನು ನೋಡ್ತಾ ಇದ್ದೀವಿ. ಅಂದರೆ ದೇವರ ಒಂದು ಅನಾದಿ ಸಂಕಲ್ಪ ಮನುಷ್ಯರಲ್ಲಿ ನೆರವೇರ್ತಾ ಇಲ್ಲ. ದೇವರ ಒಂದು ಅನಾದಿ ಸಂಕಲ್ಪ ಮನುಷ್ಯರಲ್ಲಿ ನೆರವೇರ್ತಾ ಇಲ್ಲ. ಎರಡು ನಾನು ಹೇಳಿದ್ದೇನೆ. ಒಂದು, ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕು. ಒಂದು. ಎರಡನೇದು, ಸತ್ಕಾರ್ಯಗಳನ್ನು ಮಾಡುವವರಾಗಿ ಬದುಕಬೇಕು, ಪಾಪ ಇಲ್ಲದವರಾಗಿ ಜೀವಿಸಬೇಕು. ಕೇವಲ ಪಾಪ ಇಲ್ಲದವನಾಗಿರದೇ ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗಿರಬೇಕು. ಈ ಎರಡು ಸೃಷ್ಟಿ ಆರಂಭದಕ್ಕಿಂತ ಮುಂಚಿತವಾಗಿ ದೇವರು ಅನುಕೊಂಡು ನಮ್ಮನ್ನು ಈ ಭೂಲೋಕಕ್ಕೆ ಕಳಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಎರಡು ಅನುಕೊಂಡೆ, ಎರಡರನ್ನ ಕೂಡ ನೀವು ಆ ಎರಡು ವಚನಗಳನ್ನು ನೋಡ್ರಿ ಪ್ರಿಯರೇ, ಜಗದುತ್ಪತ್ತಿಗಿಂತ ಮುಂಚಿತವಾಗಿ ಅಂತ ಹೇಳ್ತಾ ಇದೆ. ಆ ಎರಡನೇ ಅಧ್ಯಾಯ 10ನೇ ವಚನ ಒಂದು ಸಲ ಓದ್ರಿ ಪ್ರಿಯರೇ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಆತನ ನಿರ್ಮಾಣ, ದೇವರ ನಿರ್ಮಾಣ ನಾವು. ಅಂದರೆ ನಾವು ಸೃಷ್ಟಿಸಲ್ಪಟ್ಟೆವು ಅಂತಂದರೆ ದೇವರು ನಮ್ಮನ್ನು ಸೃಷ್ಟಿಸಿದಾನೆ. ಆ ಸೃಷ್ಟಿ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ಅನುಕೊಂಡಂಥ ಆಲೋಚನೆಗಳು ಇವು ಪ್ರಿಯರೇ. ನಿನ್ನೆ ಮೊನ್ನೆ ಕತೆ ಹೇಳ್ತಾ ಇಲ್ಲ. ಈ ಭೂಲೋಕದಲ್ಲಿ ನಡೆದು ಕೆಟ್ಟೋದ ಮೇಲೆ ಅನ್ಕೊಂಡಿಲ್ಲ ದೇವರು. ನಾವೆಲ್ಲರೂ ಪಾಪಿಗಳಾದ ನಂತರ ಅನ್ಕೊಂಡಿದ್ದಲ್ಲ ಈ ಆಲೋಚನೆ. ಒಳ್ಳೆಯವರಾಗಬೇಕಾಗಿತ್ತು, ನನ್ನ ಮಕ್ಕಳು ಒಳ್ಳೆ ಕೆಲಸ ಮಾಡಬೇಕಾಗಿತ್ತು, ನಾನು ಮೊದಲೇ ಹೇಳಬೇಕಾಗಿತ್ತು ಅಂತ ಅಂದ್ಕೊಂಡು ಅನಾಲೋಚನವಾಗಿ ನುಡಿದಂಥ ನುಡಿಗಳಲ್ಲ ಪ್ರಿಯರೇ ಇವು. ನಾವ್ಯಾರೂ ಕೂಡ ಉಂಟಾಗುವುದಕ್ಕಿಂತ ಮುಂಚಿತವಾಗಿ, ಜಗತ್ತು ನಿರ್ಮಾಣ ಆಗುವುದಕ್ಕಿಂತ ಮುಂಚಿತವಾಗಿ ದೇವರ ಆಲೋಚನೆ ಮಾಡಿರತಕ್ಕಂಥ ಆಲೋಚನೆ ಪ್ರಿಯರೇ. ನನ್ನ ಮಕ್ಕಳು ಹಿಂಗೇ ಇರಬೇಕು, ನಾನು ಅಂದ್ಕೊಂಡಂಥ ರೀತಿಯಲ್ಲಿ ಬದುಕಬೇಕು ಅನ್ನೋಂಥದ್ದೇ ಆತನ ಆಲೋಚನೆ. ಅದಕ್ಕಾಗಿ ದೇವರು ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದ್ದಾನೆ ಇವತ್ತಿನ ದಿನದಲ್ಲಿ. ಅಂದರೆ ನಾವು ಮಾಡಿದ ಪಾಪದ ಕಾರ್ಯಗಳನ್ನು ನೋಡಿ ಅಂದರೆ ಬಹಳ ದುಃಖ ಪಡ್ತಾ ಇದ್ದಾನೆ ಪ್ರಿಯರೇ ದೇವರು, ಬಹಳ ವ್ಯಸನ ಪಡ್ತಾ ಇದ್ದಾನೆ. ಅದಕ್ಕಾಗಿ ನೋಹ ಜಲಪ್ರಳಯ ಆಗುವುದಕ್ಕಿಂತ ಮುಂಚಿತವಾಗಿ ಆತನು ಹೇಳಿದನು, ನಾನು ಭೂಮಿ ಮೇಲೆ ಮನುಷ್ಯರನ್ನು ಸೃಷ್ಟಿಸಿದ್ದಕ್ಕಾಗಿ ಹೃದಯದಲ್ಲಿ ನೊಂದುಕೊಂಡನು, ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ. ಹೌದಾ? ದೇವರು ಹೃದಯದಲ್ಲಿ ಮನಸ್ಸಂತರಪಟ್ಟು ನಾನು ನೊಂದುಕೊಂಡನ ಅಂದರೆ ನೊಂದುಕೊಂಡನ ಪ್ರಿಯರೇ. ಯಾಕೆ ಅಂತಂದರೆ ನಾವು ಆತನ ಹಾಗೆ ಇಲ್ಲ ಮನುಷ್ಯರು. ಇವತ್ತು ಸಮಾಜವನ್ನು ನೋಡಿದರೆ ಪ್ರಿಯರೇ ಎಂಥ ಭಯಂಕರವಾಗಿ ಕೆಟ್ಟೋಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೆ. ಬಹಳಷ್ಟು ಕೆಟ್ಟಿದೆ ಪ್ರಿಯರೇ ಸಮಾಜ. ಒಳ್ಳೆ ನಡವಳಿಕೆ ಇಲ್ಲ, ಒಳ್ಳೆತನ ಇಲ್ಲ, ಒಳ್ಳೆಯವರಾಗಿ ಇಲ್ಲ, ಎಲ್ಲರೂ ಕೆಟ್ಟು ಹೋಗಿದ್ದಾರೆ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅನ್ನೋಂಥ ಒಂದು ವಚನ ಇವತ್ತಿನ ದಿನದಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ, ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅನ್ನೋಂಥ ವಿಷಯವನ್ನು ನಾವು ನೋಡ್ತಾ ಇದ್ದೆ ಬೈಬಲಲ್ಲಿ. ಈ ಭೂಮಿ ಮೇಲೆ ನಡೀತಕ್ಕಂಥ ಘಟನೆಗಳು ಕೂಡ ನೋಡಿದಾಗ ನಮಗೆ ಅರ್ಥ ಆಗ್ತಾ ಇದೆ, ನಿಜವಾಗಲೂ ದೇವರನ್ನು ಕೊಂಡಂಗ ಯಾರೂ ಇಲ್ಲ ಈ ಮನುಷ್ಯರು ಅಂತೇಳಿ. ಹೇಗೆ ಪ್ರಿಯರೇ ಕ್ರೈಸ್ತರಾಗಿರ್ತಕ್ಕಂಥವರು ನಾವು ಆಲೋಚನೆ ಮಾಡಬೇಕಾದಂಥ ವಿಷಯ ಇದು.
ನಾವು ದೇವರ ಒಂದು ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡುವಂಥವರು ನಾವಾಗಿದ್ದೀವಿ ವಿನಃ ಇನ್ನು ಯಾರು ಎಲ್ಲ ಭೂಮಿ ಮೇಲೆ ನಾವೇ ನಡಿಬೇಕು, ನಾವೇ ದೇವರನ್ನ ಮಹಿಮೆ ಪಡಿಸಬೇಕು, ನಾವೇ ದೇವರ ಅನ್ಕೊಂಡಂಥ ಆಲೋಚನೆಗಳನ್ನು ನೆರವೇರಿಸಬೇಕು. ಆತನು ಏನಾದರೂ ಕನಸು ಕಟ್ಟಿಕೊಂಡನೋ, ಏನಾದರೂ ಅನ್ಕೊಂಡಿದ್ದಾನೋ, ಏನಾದರೂ ಆಲೋಚನೆ ಮಾಡಿದನೋ, ಆ ಆಲೋಚನೆಗಳನ್ನು ನೆರವೇರಿಸುವಂಥವ್ರು ಯಾರು ಅಂತಂದರೆ ನಿಜವಾದ ಕ್ರೈಸ್ತರು, ನಿಜವಾದಂಥ ಕ್ರೈಸ್ತರು, ದೇವರ ಮಕ್ಕಳಂತ ಕರೆಯಲ್ಪಡುವಂಥವರು ನಾವು. ನಾವೇ ಆತನ ಉದ್ದೇಶಗಳನ್ನು ನೆರವೇರಿಸಬೇಕು. ಆ ಉದ್ದೇಶವನ್ನು ನೆರವೇರಿಸುವಂಥವ್ರನ್ನ ಹುಡುಕ್ತಾ ಇದ್ದಾನೆ ದೇವರು. ನನ್ನ ಆಲೋಚನೆಗಳು ಯಾರು ನೆರವೇರಿಸ್ತಾರ, ನಾನು ಅನ್ಕೊಂಡಂಥ ಆಶೆಗಳನ್ನು ಯಾರು ನೆರವೇರಿಸ್ತಾರ ಅಂಥೇಳಿ ದೇವರು ಹುಡುಕ್ತಾ ಇದ್ದಾನಂತ ಪ್ರಿಯರೇ. ಕೀರ್ತನೆಗಳ ಗ್ರಂಥ 53ನೇ ಅಧ್ಯಾಯದಲ್ಲಿ ಪ್ರಾರಂಭ ವಚನವನ್ನು ನಾವು ನೋಡಿದಾಗ ಪ್ರಿಯರೇ ಅಲ್ಲಿ ಹೇಳ್ತಾ ಇದೆ ವಾಕ್ಯ, ಆಕಾಶದಿಂದ ದೇವರು ಏನು ನೋಡ್ತಾ ಇದ್ದಾನಂತ, ಮನುಷ್ಯರನ್ನು ಎಂಥವ್ರನ್ನಂತ ಓದಿರ ವಚನ ಎಲ್ಲಿಂದ ನೋಡ್ತಾ ಇದ್ದಾನೆ ಪ್ರಿಯರೇ? ಆಕಾಶದಿಂದ ಎಂಥವರನ್ನು? ಆತನನ್ನು ಮನಸಾರೆ ಆರಾಧನೆ ಮಾಡುವಂಥವ್ರು ಅಥವಾ ಆತನನ್ನು ಹುಡುಕುವವರನ್ನು ನೋಡ್ತಾ ಇದ್ದಾನಂತೆ ನೋಡ್ರಿ ಪ್ರಿಯರೇ. 53ನೇ ಅಧ್ಯಾಯ ಪ್ರಾರಂಭದ ವಚನ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟ ಹೋದವರು ಏಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲೂ ಒಳ್ಳೆಯದನ್ನು ಮಾಡುವವರೇ ಇಲ್ಲ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಇಲ್ಲ. ಒಳ್ಳೆಯದನ್ನು ನಡೆಸುವವರು ಬೇಕಾಗಿತ್ತು ದೇವರಿಗೆ. ಒಳ್ಳೆಯದನ್ನು ನಡೆಸುವವರು ಯಾರಾದರೂ ಇದ್ದಾರಾ ಅಂತ ಆಲೋಚನೆ ಮಾಡಿದರೆ ಒಳ್ಳೆಯದನ್ನು ನಡೆಸುವಂಥ ಮನುಷ್ಯರು ಭೂಮಿ ಮೇಲೆ ಇಲ್ಲ ಎಂಬುದಾಗಿ ದಾವೀದನ ಕಾಲದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಅವತ್ತಿಗೂ ಇಲ್ಲ, ಇವತ್ತಿಗೂ ಇನ್ನೂ ಅವತ್ತಿನ ಕಾಲದಲ್ಲೇ ಆ ರೀತಿ ಇದೆ ಅಂತಂದರೆ ಸಮಾಜ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ನಾಗರಿಕರು, ನಾವು ಬುದ್ಧಿವಂತರು, ನಾವು ಶಾಣ್ಯರು, ನಾವು ಜ್ಞಾನವಂತರು, ನಾವು ಸೈಂಟಿಸ್ಟ್ರು, ನಾವು ಶಾಸ್ತ್ರವೇತ್ತಗಳು ಅಂತ ಹೇಳಿಕೊಳ್ಳುವಂಥ ಈ ಕಾಲದಲ್ಲಿ ದೇವರಿಗೆ ಭಯಪಟ್ಟು ದೇವರ ಮಾತುಗಳನ್ನು ನೆರವೇರಿಸುವಂಥ ಬುದ್ಧಿವುಳ್ಳ ಮನುಷ್ಯರು ಯಾರಿದ್ದಾರೆ ಆಲೋಚನೆ ಮಾಡಿರಿ ಪ್ರಿಯರೇ. ನಮಗೆ ಸ್ವತಂತ್ರ ಬಂದು ಇವತ್ತಿಗೂ ಎಷ್ಟು ವರ್ಷ ಆಯಿತು? 77 ವರ್ಷ ಆಯ್ತಂತ ಪ್ರಿಯರೇ. ಸ್ವತಂತ್ರ ಬಂದು 77 ವರ್ಷ ಆಯಿತು. ಏನು ಬದಲಾವಣೆ ಏನಾದರೂ ಕಂಡಿವೆ ನಾವು ಈ 77 ವರ್ಷದಲ್ಲಿ? ಆವಾಗ ಬ್ರಿಟಿಷರೇನೋ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಿದ್ದರು, ದೌರ್ಜನ್ಯ ನಡೆಸ್ತಿದ್ದರು, ಅವರು ನಮ್ಮನ್ನು ಬಹಳ ಹಿಂಸೆಗಳಾಗ ಮಾಡ್ತಿದ್ದರು ಅಂತೇಳಿ ನಾವು ನೋಡ್ತೀವಿ, ಕೇಳಿವಿ ನಾವು. ಈಗ ಏನೇನು ಬದಲಾಗಿದೆಯಾ? ಏನೂ ಬದಲಾಗಿಲ್ಲ. ಅವತ್ತು ಯಾವ ರೀತಿ ಇದೆಯೋನೋ ಅವರು ಬ್ರಿಟಿಷರ ಆಡಳಿತದಲ್ಲಿ ಅವರಿಗೆ ದಾಸರಾಗಿದ್ದೀವಿ, ಇವತ್ತು ಅನೇಕ ವಿಧವಾಗಿ ಎಲ್ಲರಿಗೆ ದಾಸರಾಗಿ ಬದುಕುವಂಥ ಪರಿಸ್ಥಿತಿ ನಮಗೆ ಇದೆ. ಅಂದರೆ ಬದಲಾವಣೆ ಮನುಷ್ಯನಲ್ಲಿ ಬರ್ತಾ ಇಲ್ಲ, ಬದಲಾವಣೆ ನೋಡ್ತಾ ಇದ್ದಾನೆ ದೇವರು, ಬದಲಾವಣೆ ಮನುಷ್ಯ ಆಗ್ತಾ ಇಲ್ಲ ಪ್ರಿಯರೇ. ದೇವರು ಅನ್ಕೊಂಡಂಥ ರೀತಿಯಲ್ಲಿ ಮನುಷ್ಯ ಪ್ರಯತ್ನ ಪಡ್ತಾ ಇಲ್ಲ ಅಂತ ಹೇಳ್ಬೋದು. ಒಂದು ಮಾತಿನಲ್ಲಿ ಹೇಳಿದ್ರೆ ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯವು ಅಂತ ಹೇಳ್ತದೆ ಬೈಬಲ್ ನಮಗೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಮನುಷ್ಯನು ಪ್ರಯತ್ನ ಪಟ್ಟರೆ ದೇವರು ಅನ್ಕೊಂಡಂಗೆ ಜೀವಿಸುವುದಕ್ಕೆ ಸಾಧ್ಯ ಉಂಟು ಪ್ರಿಯರೇ, ಸಾಧ್ಯ ಇಲ್ಲ ಅಂತಲ್ಲ. ಒಂದು ವೇಳೆ ಸಾಧ್ಯ ಇಲ್ಲದಿದ್ದರೆ ದೇವರು ನಮಗೆ ಆಜ್ಞೆಗಳನ್ನು ಕೊಡುತ್ತಿದ್ದಿಲ್ಲ ಪ್ರಿಯರೇ. ದೇವರು ಆಜ್ಞೆ ಕೊಟ್ಟಿದ್ದಾನಂದರೆ ಇದು ನನ್ನ ಮಕ್ಕಳು ಮಾಡ್ತಾರಾ, ಮಾಡುವುದಕ್ಕೆ ಸಾಧ್ಯ, ಅವರಿಗೆ ಆ ಸಾಮರ್ಥ್ಯ ಇದೆ ಅಂತೇಳಿ ನಮ್ಗೆ ಆ ಆಜ್ಞೆಗಳನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಆದರೆ ಇವತ್ತು ಆ ಸಾಮರ್ಥ್ಯವನ್ನು ಕಳ್ಕೊಂಡು ನಾವು ಪ್ರಯತ್ನ ಮಾಡದೆ, ಪ್ರಯತ್ನಿಸದೆ, ನಮಗೆ ತಿಳಿದಂಗ ರೀತಿಯಲ್ಲಿ ನಮಗೆ ಅನುಕೂಲವಾಗಿ ಏನಿರ್ತದೋ ಆ ಅನುಕೂಲಕ್ಕೆ ತಕ್ಕಂತೆ ನಾವು ಬೈಬಲನ್ನು ತಿರುಗಿಸಿಕೊಂಡು ನಮಗೆ ಅನುಕೂಲವಾದಂಥ ರೀತಿಯಲ್ಲಿ ಅದನ್ನು ಬಳಸಿಕೊಂಡು ನಾವು ಇವತ್ತು ಜೀವನ ಮಾಡುವಂಥವರಾಗಿದ್ದೇವೆ ಪ್ರಿಯರೇ. ಬೈಬಲ್ನಲ್ಲಿ ಇದ್ದಿದ್ದು ಇದ್ದಂಗೆ ಹೇಳುವವರು ಇಲ್ಲ, ಇದ್ದಿದ್ದು ಇದ್ದಂಗೆ ಅದರ ಪ್ರಕಾರ ನಡೆಯುವವರು ಕೂಡ ಇಲ್ಲ.
ಅದನ್ನು ಅನುಸರಿಸಬೇಕು ಅಂತೇಳಿ. ಯಾಕಂದರೆ ದೇವರ ಆಜ್ಞೆಗಳು ಇರುವುದು ಯಾಕೆಂದರೆ ನಾವು ಅನುಸರಿಸುವುದಕ್ಕೋಸ್ಕರ, ಅದನ್ನು ಪಾಲಿಸುವುದಕ್ಕೋಸ್ಕರ, ಅಥವಾ ಅದನ್ನು ನೆರವೇರಿಸುವುದಕ್ಕೋಸ್ಕರ, ಅಥವಾ ದೇವರನ್ನು ಸಂತೋಷಪಡಿಸುವುದಕ್ಕೋಸ್ಕರ. ಅದಕ್ಕಾಗಿ ನಮಗೆ ಈ ಚಿಕ್ಕ ಗ್ರಂಥವನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ದೇವರು. ಈ ಗ್ರಂಥದ ಪರಮಾರ್ಥವನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾಗಿರ್ತಕ್ಕಂಥವರು ನಾವು ಪ್ರಿಯರೇ, ಕ್ರೈಸ್ತರಾದಂಥವರು. ಅದಕ್ಕೆ ದೇವರು ನನ್ನ ಮಕ್ಕಳು ಚೆನ್ನಾಗಿರಬೇಕು, ಚೆನ್ನಾಗಿ ಬಾಳಬೇಕು, ಚೆನ್ನಾಗಿ ಜೀವನ ನಡೆಸಬೇಕು, ನಾನು ಅನ್ಕೊಂಡಂಗೆ ಬದುಕಬೇಕು ಅಂತೇಳಿ ಆಲೋಚನೆಗಳು ಮಾಡಿಕೊಂಡು ಎಷ್ಟೋ ಕಷ್ಟವನ್ನು ಅನುಭವಿಸಿ ಈ ಸೃಷ್ಟಿಯನ್ನು ನಮ್ಮ ಕೈಗೆ ಒಪ್ಪಿಸಿದ್ದಾನೆ. ಈ ಸೃಷ್ಟಿ ಉಂಟಾಗುವುದಕ್ಕೆ ಎಷ್ಟು ದಿನಗಳು ಬೇಕಾಯಿತಂತ? ಈ ಸೃಷ್ಟಿ ಉಂಟಾಗುವುದಕ್ಕೆ ಎಷ್ಟು ದಿನ ಬೇಕಾಯಿತು ಪ್ರಿಯರೇ? 6 ದಿನ ಕಾಲ ಬೇಕಾಯಿತು. 6 ದಿನ ಅಂದರೆ ನಮ್ಮ ದಿನಗಳಲ್ಲ ಪ್ರಿಯರೇ, ಅವು ಈ ಭೂಗೋಳದ ದಿನಗಳಲ್ಲ. ಈ ಸೂರ್ಯ ಭೂಗೋಳ ಮಧ್ಯದಲ್ಲಿ ನಡೀತಕ್ಕಂಥ ಈ 24 ಗಂಟೆ ಕಾಲ ಒಂದು ದಿನ ಅಲ್ಲ ಪ್ರಿಯರೇ, ಅದು ಸೃಷ್ಟಿಯ ಕಾಲ. ಸೃಷ್ಟಿಯ ಕಾಲ 6 ದಿನಗಳು ಕಷ್ಟಪಟ್ಟು, 6 ದಿನಗಳ ಶ್ರಮಪಟ್ಟು ನಮಗೆ ಬೇಕಾಗಿದ್ದು, ನಮಗೆ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ನಮಗೆ ಜೀವಿಸುವುದಕ್ಕೂ ಬೇಕಾಗಿರತಕ್ಕಂಥ ಎಲ್ಲ ವಿಧವಾದಂಥ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ನಮ್ಮ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ ಆತನು. ಆತನ ಕಷ್ಟ, ಆತನ ಶ್ರಮೆ ಎಷ್ಟು ಅಂದರೆ 6 ದಿನಗಳ ಕಷ್ಟ, 6 ದಿನಗಳ ಶ್ರಮೆ ಪಟ್ಟು ನಮಗೆ ಎಲ್ಲವನ್ನು ಉದುವಾಗಿ ಕೊಟ್ಟಿದ್ದಾನೆ ಪ್ರಿಯರ, ಫ್ರೀಯಾಗಿ ಕೊಟ್ಟಿದ್ದಾನೆ. ಮತ್ತು ಅದಕ್ಕೇನು ರೇಟ್ ಇಟ್ಟಿಲ್ಲ. ಗಾಳಿ ಸೇವಿಸಿದರೆ ಇಷ್ಟು ರೇಟು, ಹಣ್ಣು ತಿಂದರೆ ಇಷ್ಟು ರೇಟು, ನೀರು ಬಳಸಿದರೆ ಇಷ್ಟು ರೇಟು, ಬಿಸಿಲು ಸೇವಿಸಿದರೆ ಇಷ್ಟು ರೇಟು ಅಂತೇಳಿ ರೇಟ್ ಇಟ್ಟಿಲ್ಲ ದೇವರು. ಎಲ್ಲ ಫ್ರೀ, ಎಲ್ಲ ಫ್ರೀ, ಎಲ್ಲವನ್ನು ಫ್ರೀ. ನಾವೀಗ ಇಲ್ಲಿ ಇಷ್ಟು ಫ್ಯಾನುಗಳು ತಿರುತ್ತವೆ, ಯಾಕೆ ಗಾಳಿ ಬೇಕಾಗಿತ್ತು ನಮಗೆ. ಈ ಗಾಳಿಗೆ ನಾವು ಬಿಲ್ ಕಟ್ತೀವಿ ಇಲ್ಲ ಏನ್ರಿ? ಈ ಗಾಳಿಗೆ ನಾವು, ಈ ಒಂದು ಬೆಳಕಿಗೆ ನಾವು ಬಿಲ್ ಕಟ್ತೀವಿ ಇಲ್ಲ? ಇಲ್ಲಿ ಬಳಸುವಂಥ ನೀರಿಗೆ ನಾವು ಬಿಲ್ ಕಟ್ತೀವಿ ಇಲ್ಲ ಪ್ರಿಯರೇ? ಅಂದರೆ ಈ ಒಂದು ಆಲಯದಲ್ಲಿ, ಅಂದರೆ ಈ ಮನೆಯಲ್ಲಿ ನಾವು ಏನು ಬಳಸಿದ್ರು ಕೂಡ ಅದಕ್ಕೊಂದು ಬಿಲ್ ಅಂತಕ್ಕಂಥದ್ದಾರೆ. ಸೃಷ್ಟಿಯಲ್ಲಿ ದೇವರು ನಮಗೆ ಕೊಟ್ಟಂಥದ್ದನ್ನು ನೋಡ್ರಿ, ಉಚಿತವಾಗಿ ಆಧಾರವಾಗಿ ಕೊಟ್ಟಿದ್ದಾನೆ ದೇವರು. ಅದನ್ನು ಬಳಸಿಕೋ, ಅದನ್ನು ಉಪಯೋಗಿಸಿಕೋ. ನಾನು ಕೊಟ್ಟಂಥ ಈ ಸೃಷ್ಟಿಯನ್ನು ನೀನು ಉಪಯೋಗಿಸಿಕೋ. ಎಲ್ಲ ಗಿಡ ಮರಗಳಲ್ಲಿ ಬೆಳೀತಕ್ಕಂಥ ಹಣ್ಣು ಎಲ್ಲವನ್ನು ನಿನಗೋಸ್ಕರ, ಪ್ರತಿಯೊಂದು ನಿನಗೋಸ್ಕರ, ಜೀವರಾಶಿಗಳು ನಿನಗೋಸ್ಕರ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಸಮುದ್ರದಲ್ಲಿ ಈಜುವ ಮೀನುಗಳು, ನೆಲದಲ್ಲಿ ಅರೆದಾಡುವ ಜೀವಿಗಳು ಎಲ್ಲವೂ ನಿನಗೋಸ್ಕರ. ಅದನ್ನು ಉಪಯೋಗಿಸಿಕೋ, ಪ್ರತಿಯೊಂದು ನೀನು ಉಪಯೋಗಿಸಿಕೊಳ್ಳಬೇಕು. ದೇವರು ಕೊಟ್ಟಂಥದ್ದನ್ನು ಪ್ರತಿಯೊಂದನ್ನು ನಾವು ಉಪಯೋಗಿಸಿಕೊಳ್ಳುತ್ತಾ ಇದ್ದೇವೆ. ಆತನ ಶ್ರಮೆಯಿಂದ ಬಂದಿರತಕ್ಕಂಥ ವಸ್ತುಗಳನ್ನು ನಾವು ಉಪಯೋಗಿಸಿಕೊಳ್ತೇವೆ. ಆತನ ಶ್ರಮೆಯಿಂದ ಬಂದಿರತಕ್ಕಂಥ ಜೀವರಾಶಿಗಳನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ. ತಿಂತ ಇಲ್ವಾ ನಾವು ಇಷ್ಟು ಏನ್ರಿ? ದಿನನಿತ್ಯವೂ ಆತನು ಕೊಟ್ಟದ್ದನ್ನು ನಾವು ಸೇವಿಸ್ತಾ ಇದ್ದೇವೆ, ಭುಜಿಸ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೀವಿ ಪ್ರಿಯರೇ. ಆತನು ಕೊಟ್ಟಂಥ ಸೃಷ್ಟಿಯ ಕಾರ್ಯಗಳಲ್ಲಿ ನಿಜವಾಗಲೂ ಎಲ್ಲದರ ಮೇಲೆ ನಿನ್ನ ಅಧಿಪತಿಯನ್ನಾಗಿ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೀರ್ತನೆಗಳ ಗ್ರಂಥ 8:3 5 ನಾವು ನೋಡುವಾಗ ಪ್ರಿಯರೇ ಒಂದು ಅದ್ಭುತವಾದಂಥ ಮಾತನ್ನು ನಾವು ನೋಡುತ್ತೀವಿ ಪ್ರಿಯರೇ. ಕೀರ್ತನೆಗಳ ಗ್ರಂಥ, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವು ಅವನಿಗೆ ಅನುಗ್ರಹಿಸಿದ್ದಿ. ದೇವರು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನಂತ ಪ್ರಿಯರೇ. ಪ್ರತಿಯೊಂದದ್ರ ಮೇಲೆ ಅಧಿಕಾರ, ದೇವರ ಮೇಲೆ ಅಧಿಕಾರ ಬಿಟ್ಟರೆ ದೇವದೂತರ ಮೇಲೆಯೂ, ಸೃಷ್ಟಿಯ ಮೇಲೆಯೂ, ಸೃಷ್ಟಿಯಲ್ಲಿ ಜೀವರಾಶಿಗಳ ಮೇಲೆಯೂ, ಮತ್ತು ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟಂಥ ವಸ್ತುಗಳ ಮೇಲೆಯೂ ನಮಗೆ ಏನು ಕೊಟ್ಟಿದ್ದಾನಂತ ದೇವರು ಅಧಿಕಾರವನ್ನು ಕೊಟ್ಟಿದ್ದೇನೆ, ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಇವತ್ತು ಸೃಷ್ಟಿಯಲ್ಲಿ ರಾಜನಾಗಿ ಬೆಳೀತಾ ಇದ್ದೀವಿ. ರಾಜರು ನಾವು, ಪ್ರತಿಯೊಂದು ಜೀವಿಯನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ದೀವಿ. ಕ್ರೂರವಾದಂಥ ಸಿಂಹಗಳನ್ನು, ಚಿರತೆಗಳನ್ನು, ಹುಲಿಗಳನ್ನು, ನಮಗಿಂತ ದೇಹಾಕಾರದಲ್ಲಿ ದೊಡ್ಡವಾಗಿರ್ತಕ್ಕಂಥ ಆನೆಗಳನ್ನು, ಒಂಟೆಗಳನ್ನು ಕೂಡ ಸಹಿತವಾಗಿ ಇವತ್ತು ನಮ್ಮ ಸ್ವಾಧೀನಕ್ಕೆ ತಂದುಕೊಂಡು ಅವ್ರ ಮೇಲೆ ನಾವು ಪರಿಪಾಲನೆ ಮಾಡ್ತಾ ಇದ್ದೀವಿ. ನಮಗೆ ಸ್ವಾಧೀನವಾಗಲಾರದಂಥದ್ದು ಯಾವುದೂ ಇಲ್ಲ. ನಮಗೆ ಸ್ವಾಧೀನವಾಗಲಾರದಂಥ ಸೃಷ್ಟಿಯಲ್ಲಿ ಯಾವುದೂ ಇಲ್ಲ ಪ್ರಿಯರೇ. ಎಲ್ಲವೂ ನಮಗೆ ಸ್ವಾಧೀನವಾಗಿ ಮಾಡಲ್ಪಟ್ಟಿದೆ. ಯಾಕಂದರೆ ಇದನ್ನು ನೀನು ಬಳಸು, ಯಾವ ರೀತಿಯಲ್ಲಿ ಬಳಸಿಕೊಳ್ತೀಯೋ ಬಳಸಿಕೋ. ಇದು ನನ್ನ ಕಷ್ಟ, ನನ್ನ ಮಕ್ಕಳಿಗೆ ನಾನು ಕೊಡಬೇಕು, ನನ್ನ ಮಕ್ಕಳು ಇದನ್ನು
ಸೇವಿಸಬೇಕು, ಬಳಸ್ಕೊಳ್ಬೇಕು, ತಿನ್ನಬೇಕು. ಇದು ನನ್ನ ಮಕ್ಕಳಿಗೆ ನಾನು ಕೊಡ್ತಕ್ಕಂಥದ್ದು ಫ್ರೀ ಅಂತೇಳಿ ಆಲೋಚನೆ ಮಾಡಿ ಅದನ್ನು ಆರು ದಿನ ಕಷ್ಟಪಟ್ಟು ನಮಗೆ ಕೊಟ್ಟರೆ ಅದನ್ನು ಉದಾರವಾಗಿ ನಾವು ಸೇವಿಸುತ್ತಾ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇಲ್ಲ. ಇವತ್ತು ನಾವು ಯಾವ ಸೃಷ್ಟಿಯನ್ನಾದರೂ ದೇವರು ನಮಗೋಸ್ಕರ ಮಾಡಿಟ್ಟಿದ್ದನೋ ಆ ಸೃಷ್ಟಿಯನ್ನೇ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಜೀವರಾಶಿಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ನಮಗೇನೇನಾದರೂ ದೇವರು ಈ ಸೃಷ್ಟಿಯಲ್ಲಿ ತಯಾರು ಮಾಡಲ್ಪಟ್ಟಿದ್ದೋ ಅದೆಲ್ಲವೂ ಕೂಡ ನಾವು ಇವತ್ತು ಸೇವಿಸ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ. ನಾವು ಗಾಳಿ ಆಗಿರ್ಬೋದು, ಬೆಳೆ ಆಗಿರ್ಬೋದು, ನೀರಾಗಿರ್ಬೋದು, ಬಿಸಿಲಾಗಿರ್ಬೋದು, ಪ್ರತಿಯೊಂದು ಈ ಪ್ರಕೃತಿಯಲ್ಲಿ ಏನಿದೆಯೋ ಪಂಚಭೂತಗಳಂತಕ್ಕಂಥ ಪಂಚಭೂತಗಳು ಕೂಡ ಇವತ್ತು ನಮಗೆ ಉಪಯೋಗಕರವಾಗಿದೆ. ಯಾವುದಂತೂ ಉಪಯೋಗ ಆಗಲಾರ್ದಂತ ಯಾವುದಿಲ್ಲ ಪ್ರಿಯರೇ, ಎಲ್ಲವೂ ಉಪಯೋಗ ಆಗ್ತದೆ. ಯಾಕಂದರೆ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ ದೇವರು. ನಾನು ಮಾಡಿಟ್ಟಿದ್ದು ನಿನಗಾಗಿ, ನಿನಗಾಗಿ ನಾನು ಮಾಡಿರದೆ ನಿನಗಾಗಿ, ನಿನಗಾಗಿ ಸಿದ್ಧ ಮಾಡಲ್ಪಟ್ಟಂಥ ಈ ಸೃಷ್ಟಿಯನ್ನು ಬಳಸಿಕೊಂಡು ನೀನು ಯಾವ ರೀತಿ ಬದುಕಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ ಇಲ್ಲಿ. ಅಂದರೆ ದೇವರು ಮಾಡಿದ್ದು ಸೃಷ್ಟಿ, ಆ ಸೃಷ್ಟಿನ ನಾವು ಉಪಯೋಗ ಮಾಡಿಕೊಳ್ಳಬೇಕು, ಉಪಯೋಗಿಸಿಕೊಳ್ಳಬೇಕು. ಯಾವ ರೀತಿ ಉಪಯೋಗಿಸಿಕೊಳ್ತಾ ಇದ್ದೀವಿ? ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದೀವಿ ಅಷ್ಟೇ. ಯಾಕೆ ಉಪಯೋಗಿಸಿಕೊಳ್ತಾ ಇದ್ದೀವಿ? ಬದುಕುವುದಕ್ಕೋಸ್ಕರ ಉಪಯೋಗಿಸಿಕೊಳ್ತಾ ಇದ್ದೀವಿ. ದಿನನಿತ್ಯ ಅವಸರಗಳನ್ನು ತೀರಿಸಿಕೊಳ್ತಾ ಇದ್ದೀವಿ. ನಾವು ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲವನ್ನು ತೆಗೆದುಕೊಂಡು ನಾವು ದಿನನಿತ್ಯ ನಮ್ಮ ಅವಸರತೆಗಳನ್ನು ತೀರಿಸಿಕೊಳ್ತಾ ಇದ್ದೀವಿ. ಭೂಮಿಯಲ್ಲಿ ಪೆಟ್ರೋಲ್ ಇಟ್ಟಿದ್ದಾನೆ, ಡೀಸೆಲ್ ಇಟ್ಟಿದ್ದಾನೆ, ಕಿರೋಸಿನ್ ಇಟ್ಟಿದ್ದಾನೆ, ಐರನ್ ಇಟ್ಟಿದ್ದಾನೆ, ಬಂಗಾರ ಇಟ್ಟಿದ್ದಾನೆ, ಬೆಳ್ಳಿ ಇಟ್ಟಿದ್ದಾನೆ, ಕೆಬ್ಬಣ ಇಟ್ಟಿದ್ದಾನೆ, ಇನ್ನೂ ಅನೇಕವಾದಂಥ ಪದಾರ್ಥಗಳು ಭೂಮಿಯಲ್ಲಿದೆ ಪ್ರಿಯರೇ. ಅವೆಲ್ಲವನ್ನು ತೆಗೆದುಕೊಂಡು ಇವತ್ತು ನಾವು ಬಳಸಿಕೊಳ್ತಾ ಇದ್ದೀವಿ ಇಲ್ಲಂತೀರ? ಬಳಸ್ಕೊಳ್ತಾ ಇಲ್ವಾ? ಬಳಸ್ತಾ ಇದ್ದೀವಿ. ಎಲ್ಲ ವಸ್ತುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಪ್ರತಿಯೊಂದು ವಸ್ತುಗಳನ್ನು ಸಹಿತವಾಗಿ ಬಳಸ್ಕೊಳ್ತಾ ಇದ್ದೀವಿ. ತೋಡ್ತಾ ಇದ್ದಾರೆ ಆ ಕುವೇಟು, ಅದು ಅರಬ್ಬಿ ಕಂಟ್ರೀಸ್ ಎಲ್ಲ ಕೂಡ ಬರ್ತಕ್ಕಂಥ ಪೆಟ್ರೋಲು ಡೀಸೆಲ್ ತೆಗಿತಾ ಇದ್ದಾರೆ ಭೂಮಿಯಲ್ಲಿರ್ತಕ್ಕಂಥದ್ದು. ಆಳವಾಗಿ ಇನ್ನೂ ಹೋದರೆ ಬೆಳ್ಳಿ ಬಂಗಾರ ಸಿಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ಬೆಳ್ಳಿ ಬಂಗಾರ, ಎಲ್ಲಿ ಕೋಲಾರದಲ್ಲಿ ಆಯಿತು, ನಮ್ಮ ರಾಯಚೂರು ಚಿನ್ನದ ಗಣಿ ಹಟ್ಟಿ ಆಗಿರ್ಬೋದು, ಅನೇಕ ಪ್ರಾಂತದಲ್ಲಿ ದೇವರು ಒಳಗಡೆಟ್ಟಿರ್ತಕ್ಕಂಥ ಬೆಲೆ ಉಳ್ಳ ವಸ್ತುಗಳನ್ನು ತೆಗೆದುಕೊಂಡು ನಾವು ಇವತ್ತು ಬಳಸಿಕೊಳ್ತಾ ಇದ್ದೀವಿ, ಉಪಯೋಗ ಮಾಡಿಕೊಳ್ತಾ ಇದ್ದೀವಿ. ಉಪಯೋಗ ಮಾಡದೇ ಇರುವಂಥದ್ದು ದೇವರು ಯಾವುದು ಕೂಡ ನಮಗೆ ಸೃಷ್ಟಿ ಮಾಡಿ ನಮ್ಮ ಕೈಯಲ್ಲಿಟ್ಟಿಲ್ಲ. ಇದು ನನಗೆ ಬೇಡ, ಇದು ಬೇಸಿಲ್ಲ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ದೇವರು ಆತನು, ನಮ್ಮ ತಂದೆ ಆತನು, ನಮ್ಮ ತಂದೆ ಮಕ್ಕಳಿಗೆ ಏನು ಬೇಕು ಅಂತಕ್ಕಂಥದ್ದನ್ನೆಲ್ಲ ಎಲ್ಲ ಭದ್ರವಾಗಿ ಈ ಭೂಮಿಯಲ್ಲಿಟ್ಟಿದ್ದಾನೆ, ಭೂಮಿ ಮೇಲೆ ಇಟ್ಟಿದ್ದಾನೆ ಪ್ರಿಯರೇ. ಅದು ಉಚಿತವಾಗಿ ನಮ್ಮ ಕೊಟ್ಟಿದ್ದಾನೆ. ಇದು ನೀವು ಸೇವಿಸ್ರಿ, ಇದು ತಗೊಳ್ಳ್ರಿ, ಇದು ಬಳಸ್ರಿ. ಯಾಕೆ? ಯಾವ ರೀತಿ ಉಪಯೋಗ ಮಾಡಿಕೊಂಡು ನಾವು ಜೀವನ ಮಾಡಬೇಕಾಗಿದೆ? ಎಲ್ಲವನ್ನು ಕೊಟ್ಟದ್ದು ದೇವರು ಕೊಟ್ಟಿದ್ದನ್ನು ತಗೊಂಡಿರ್ತಕ್ಕಂಥ ನಾವು ನಮ್ಮ ಆತ್ಮರಕ್ಷಣೆಗಾಗಿ ದೇವರನ್ನು ಏನಾದರೂ ನಾವು ಕೊಂಡಾಡ್ತಾ ಇದ್ದೀವ? ಅಪ್ಪ, ಎಷ್ಟು ತಣ್ಣನೆ ಗಾಳಿ ಕೊಟ್ಟಿದ್ದಿ, ಎಷ್ಟು ಒಳ್ಳೆಯ ವಾತಾವರಣ ಕೊಟ್ಟಿದ್ದಿ, ಎಷ್ಟು ಪ್ರಕೃತಿ ಅದ್ಭುತವಾಗಿ ಸೃಷ್ಟಿ ನೋಡಿದಾಗ ನಿಜವಾಗಲ್ರಿ. ಅಲ್ಲಲ್ಲಿ ನಾವು ಹೋದಾಗ ಅಚ್ಚನ ಹಸಿರು ಮಲೆನಾಡನ್ನು ನೋಡಿದಾಗ ನಮ್ಮ ಕಣ್ಣುಗಳಿಗೆ ಅಂಪಾಗಿ ಕಂಡಾಗ ಆಶ್ಚರ್ಯ ಪಡ್ತಾ ಇರ್ತೀವಿ ನಾವು. ಎಷ್ಟು ಅದ್ಭುತ ಮಾಡಿದ್ದಾನೆ ದೇವರು, ಎಷ್ಟು ವಿಚಿತ್ರವಾಗಿದೆಯಲ್ಲ ಇದು ಸೃಷ್ಟಿ, ಇಷ್ಟೆಲ್ಲ ಕಷ್ಟಪಟ್ಟು ನನಗಾಗಿ ಕೊಟ್ಟಿದ್ದಾನ ಅನ್ನಂಥ ಆಲೋಚನೆ. ಕ್ರೈಸ್ತನಾಗಿರ್ತಕ್ಕಂಥ ನೀನಾದರೂ ಒಂದು ಸಲ ಆ ಬೆಟ್ಟದಲ್ಲಿ ನಿಂತುಕೊಂಡು ತೆಳಗಡೆ ಅಚ್ಚನ ಹಸರಾದಂಥ ಈ ಒಂದು ಸೃಷ್ಟಿಯನ್ನು ನೋಡಿ ಒಂದು ದಿನ ಆದರೂ ಆಲೋಚನೆ ಮಾಡಿದೆ, ನನ್ನ ದೇವರು ನನಗೋಸ್ಕರ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿಡ್ತಾನೆ. ಮಾಡಬೇಕಾಗಿದೆ ಪ್ರಿಯರೇ, ಅದನ್ನು ಉಪಯೋಗಿಸಿಕೊಳ್ಳಿರಿ ಅಂತ ಹೇಳೋಣ. ಇಲ್ಲಿ ನನ್ನ ಅಂಶ ಏನಂದರೆ, ದೇವರ ಶ್ರಮೆಯನ್ನು ಉಪಯೋಗಿಸಿಕೊಂಡವರು ಜ್ಞಾನವಂತರು. ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು? ಒಂದು, ಸೃಷ್ಟಿನ ಒಂದು ಸಲ ಪಕ್ಕಕ್ಕಿಡೋಣ ಪ್ರಿಯರೇ. ಇನ್ನೊಂದು ವಿಷಯಕ್ಕೆ ನಾವು ಹೋಗೋಣ ಪ್ರಿಯರೇ, ಇನ್ನೊಂದು ವಿಷಯಕ್ಕೆ ನಾವು ಹೋಗೋಣ. ಅದು ಯಾವುದಂದರೆ, ನಮ್ಮ ಕೈಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬೈಬಲ್ ಗ್ರಂಥ. ಈ ಗ್ರಂಥ, ಈ ಚಿಕ್ಕದಾಗಿ 66 ಪುಸ್ತಕಗಳು ಸೇರಿರ್ತಕ್ಕಂಥ ಈ ಪುಸ್ತಕ, 1189 ಅಧ್ಯಾಯಗಳು, ಚಿಕ್ಕದಲ್ವ? ಇನ್ನೂ ಭಾಳಷ್ಟು ದೊಡ್ಡ ವಿಧವೆ ಸೃಷ್ಟಿಯಲ್ಲಿ. ಮನುಷ್ಯರು ಬರೆದಿರ್ತಕ್ಕಂಥ ಪುಸ್ತಕಗಳು ಇದಕ್ಕಿಂತ 2-3 ದಪ್ಪ ಆಗಿದೆ ಪ್ರಿಯರೇ.
ಆದರೆ ದೇವರ ಮನಸ್ಸು ಎಷ್ಟರಲ್ಲಿಟ್ಟಿದ್ದಾನಂದರೆ ಈ ಚಿಕ್ಕದಾಗಿರ್ತಕ್ಕಂಥ ಬೈಬಲ್ನಲ್ಲಿಟ್ಟಿದ್ದಾನೆ ಪ್ರಿಯರೇ. ಚಿಕ್ಕದು, ಬಹಳ ಚಿಕ್ಕದು, ಎಲ್ಲ ಗ್ರಂಥಗಳಿಗಿಂತ ಚಿಕ್ಕದಂದರೆ ಬೈಬಲ್ ಅಂತ ಹೇಳಬಹುದು. ಯಾಕಂದರೆ ಕುರಾನ ಇದೆ ಇಷ್ಟು ದಪ್ಪ ಇದೆ, ಅದು ಭಗವದ್ಗೀತೆ ಇದೆ ಇಷ್ಟು ದಪ್ಪ ಇದೆ, ಅವರು ವೇದಗಳಿದ್ದಾವೆ ಇಷ್ಟಿಷ್ಟು ಎತ್ತರವಾಗಿದ್ದಾವೆ ಪ್ರಿಯರೇ. ಆದರೆ ಬೈಬಲ್ ನೋಡ್ರಿ ಎಷ್ಟತಿ. ಈ ಬೈಬಲ್ ನಮ್ಮ ಕೈಗೆ ಬರುವುದಕ್ಕೆ ದೇವರು ಎಷ್ಟಂತ ಪ್ರಯತ್ನ ಮಾಡಿದ್ದಾನೆ. ಬೈಬಲಾಗಿ ಒಂದು ಗ್ರಂಥವಾಗಿ ಮಾರ್ಪಡಿಸಿ ನಮ್ಮ ಕೈಗೆ ಕೊಟ್ಟು ಪ್ರತಿ ಒಬ್ಬರೂ ಅದನ್ನು ಓದಬೇಕು, ನನ್ನ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಲೋಚನೆಗಳನ್ನು ನನ್ನ ಮಕ್ಕಳಿಗೆ ತಿಳಿಬೇಕು ಅಂತೇಳಿ ಈ ಒಂದು ಗ್ರಂಥವಾಗಿ ನಮ್ಮ ಕೈಗೆ ಬರುವುದಕ್ಕೆ ಎಷ್ಟು ಮಂದಿಗೆ ಪ್ರೇರೇಪಣೆ ಕೊಟ್ಟು ಇದನ್ನು ಬರೆಸಿದ್ದಾನೆ ನಮಗೆ ಗೊತ್ತಲ್ಲ ಪ್ರಿಯರೇ. ಕ್ರಿಸ್ತ ಪೂರ್ವ 1500 ವರ್ಷಗಳ ಮೊದಲುಗೊಂಡು ಕ್ರಿಸ್ತ ಶಕ ಪ್ರಾರಂಭದನೇ ಶತಮಾನದವರೆಗೂ ಸುಮಾರು 40 ಪ್ರವಾದಿಗಳನ್ನು, ಅಂದರೆ ಬರೆಯುವಂಥ ಭಕ್ತರನ್ನು ಆರಿಸಿಕೊಂಡು ಆಯಾಯ ಕಾಲದಲ್ಲಿ ಅವರಿಗೆ ಪ್ರೇರೇಪಣೆ ಕೊಟ್ಟು ಪರಿಶುದ್ಧಾತ್ಮ ಶಕ್ತಿಯನ್ನು ಅವರಿಗೆ ನೀಡಿ ಈಗೋ ನನ್ನ ಮನಸ್ಸು ಇದು ಅಂತೇಳಿ ಅವರ ಮುಖಾಂತರ ಬರೆಸಿ ನಮ್ಮ ಕೈಗೆ ಒಂದು ಗ್ರಂಥವಾಗಿ ಬರಬೇಕಂದರೆ ಓದು ಸಲ ನಮ್ಮ ಮನೋಜ್ ಕುಮಾರ್ ಅವರು ಹೇಳಿದರು, ದ ಬೈಬಲ್ ಯಾವ ರೀತಿ ನಮ್ಮ ಕೈಗೆ ಸೇರಿತು ಅಂತಕ್ಕಂಥದ್ದು ನೀವೆಲ್ಲರೂ ಅವತ್ತು ಕೇಳಿದ್ದೀರಿ ಪ್ರಿಯರೇ. ಮತ್ತೆ ಪ್ರತ್ಯೇಕವಾಗಿ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಅದ ಇಲ್ಲ. ಬೈಬಲ್ ಒಂದು ಇಬ್ರು ಗ್ರೀಕು ಭಾಷೆದಲ್ಲಿ, ಲ್ಯಾಟಿನ್ ಭಾಷೆದಲ್ಲಿ, ಅರಮಿಕ್ ಭಾಷೆದಲ್ಲಿ ಇರತಕ್ಕಂಥ ಈ ಗ್ರಂಥವನ್ನು ನಮ್ಮ ಕೈಗೆ ಬರಬೇಕಂದರೆ ದೇವರು ಯಾರ್ಯಾರನ್ನ ಪ್ರೇರೇಪಣೆ ಮಾಡಿ ಎಷ್ಟು ಕಷ್ಟಪಟ್ಟು ಅವರಿಗೆ ತನ್ನ ಮಾತುಗಳನ್ನು ತಿಳಿಸಿ ಒಂದು ಗ್ರಂಥ ರೂಪದಲ್ಲಿ ಇವತ್ತು 66 ಪುಸ್ತಕಗಳನ್ನಾಗಿ ನಮ್ಮ ಕೈಯಲ್ಲಿಟ್ಟಿರ್ದನಲ್ಲ, ಈ ಪುಸ್ತಕವನ್ನು ಬಳಸಿಕೊಂಡವರು ಜ್ಞಾನವಂತರು. ನಿಜ ಹೇಳ್ತೇನೆ, ಇದನ್ನು ಉಪಯೋಗ ಮಾಡಿಕೊಳ್ಳಬೇಕು. ಇದು ಕೈಯಲ್ಲಿ ಹಿಡ್ಕೊಂಡ್ರೆ ಸುಮ್ಮನೆ ಅಲ್ಲ ಪ್ರಿಯರೇ, ಇದನ್ನು ಉಪಯೋಗಿಸಿಕೊಳ್ಳಬೇಕು. ನೋಡ್ರಿ ಒಂದ್ಸಲ ವಾಚನವನ್ನು ನಾವು ನೋಡೋಣ ಪ್ರಿಯರೇ. ಆತನ ಈ ಗ್ರಂಥವನ್ನು ಬರೆಸುವುದಕ್ಕೂ ಆಲೋಚನೆ ನೋಡ್ರಿ ಪ್ರಿಯರೇ. ಒಂದ್ಸಲ ಬೈಬಲನ್ನು ತೆಗಿರಿ ಪ್ರೀತಿಯುಳ್ಳ ದೇವರ ಮಕ್ಕಳೇ. ಪೇತ್ರನು ಬರೆದ 2 ಪತ್ರಿಕೆ 1 ಅಧ್ಯಾಯ 20ನೇ ವಚನದಿಂದ ಓದರೆ ಪ್ರಿಯರೇ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯರಿಂದ ಅಲ್ಲ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿರುವುದರಿಂದ ಒಂದಿದ್ದ ದೇವರಿಂದ ಒಂದಿದ್ದನ್ನೇ ಮಾತಾಡಿದರು. ದೇವರಿಂದ ಒಂದಿದ್ದನ್ನೇ ಮಾತಾಡಿದರು. ದೇವರು ಅನೇಕರನ್ನು ಪ್ರೇರೇಪಿಸಿ ಪರಿಶುದ್ಧಾತ್ಮ ಶಕ್ತಿಯನ್ನು ಅವರಿಗೆ ನೀಡಿ ಅವರ ಬಾಯಿ ಮುಖಾಂತರ ಈ ನುಡಿಗಳನ್ನು ನುಡಿಸಿ ಬರೆಸಿ ಒಂದು ಪುಸ್ತಕವಾಗಿ ಏನನ್ರಿ ಆ ಮೋಶೆ ಕಾಲದಲ್ಲೇನೋ ಕಲ್ಲಿನ ಹಲಿಗೆಗಳ ಮೇಲೆ ಬರೆಸಿದರೆ, ಆನಂತರ ಚರ್ಮದ ಜೀವಿಗಳ ಚರ್ಮದ ಮೇಲೆ ಬರೆಸಿದರೆ, ಅನಂತರ ಕಾಗದಗಳನ್ನು ಬಳಸಿ ಅನಂತರ ಒಂದು ಪುಸ್ತಕವಾಗಿ ಮಾರ್ಪಡಿಸಿ ಪ್ರಿಂಟ್ ಕೊಟ್ಟು ಈಗ ಆಯಾ ಭಾಷೆಗಳದವರಿಗೆ ಸೇರಬೇಕು. ಮತ್ತು ಒಂದೇ ಭಾಷೆದವರಿಗೆ ಇಲ್ಲ, ಒಂದು ಭಾಷೆದಲ್ಲಿ ಬರೆಸಿದ್ದೇನೆ ನಾನು, ಇಬ್ಬರು ಭಾಷೆದಲ್ಲಿ ಬರೆಸಿನಂತೇಳಿ ಅಲ್ಲಿಗೆ ಸರಿಯಾಗಲಿಲ್ಲ ದೇವರು, ಅದು ಅವರಿಗೆ ಅಂಕಿತ ಆಗುತ್ತದೆ, ಅದು ಅವರಿಗೆ ದೇವರು ಆಗುತ್ತಾನ, ಅದು ಅವರಿಗೆ ಮಾತ್ರ ಅರ್ಥ ಆಗುತ್ತದೆ. ಅದು ಗ್ರೀಕು ಭಾಷೆದಿಂದ ಬರೆಸಿದ, ಅದು ಅವರಿಗೆ ಮಾತ್ರ ಅರ್ಥ ಆಗ್ತದೆ, ನಮ್ಮೆಲ್ಲರಿಗೆ ಅರ್ಥ ಆಗಲ್ಲ. ನಮ್ಮೆಲ್ಲರಿಗೆ ಅರ್ಥ ಆಗಬೇಕು ಅಂದರೆ ಅದು ಕನ್ನಡಕ್ಕೆ ಬರಬೇಕು, ತೆಲುಗು ಮಲಯಾಳಂ ನಮ್ಮ ದೇಶದಲ್ಲಿ ಎಷ್ಟು ಭಾಷೆಗಳಿದಾವೆ ಅಂದರೆ ಎಲ್ಲ ಭಾಷೆಗಳಲ್ಲಿ ಬೈಬಲು ರಚಿಸಲ್ಪಡಬೇಕು. ಎಷ್ಟು ಕಷ್ಟ ಇದೆ ಒಂದ್ಸಲ ಆಲೋಚನೆ ಮಾಡಿರಿ ಪ್ರಿಯರೇ. ಯಾಕೆ ನನ್ನ ಮನಸ್ಸು ನಿಮಗೆ ಅರ್ಥ ಆಗಬೇಕು, ನನ್ನ ಮನಸ್ಸು ನಿಮಗೆ ಅರ್ಥ ಆಗಬೇಕು. ನಾನು ಏನು ಹೇಳಿನೋ ಅಂತೇಳಿ ಇಬ್ರಿ ಭಾಷೆದವರು ನಿಮಗೆ ಬಂದು ಹೇಳಿದ್ರೆ ನೀವೇನು ಅನ್ಕಂತೀರಿ? ಈ ಯಾರಿಗೂ ಇಲ್ಲಿಗೆ ನಮ್ಮ ಭಾಷೆದಲ್ಲಿ ಬಂದು ನಮ್ಮ ಬೈಬಲ್ ನಮ್ಮ ಕೈಯಲ್ಲಿದ್ದರೆ ಇರಿಗೆ ಹೇಳ್ತಾ ಇದ್ದಾರೆ ಅದು ಮತಾಂತರ ಪುಸ್ತಕ ಅಂತ, ಅದು ಯಾರ್ದೋ ಪುಸ್ತಕ, ಅದು ನಮ್ಮದಲ್ಲ ಪುಸ್ತಕ ಅಂತೇಳಿ. ಅದು ನಮ್ಮ ಒಂದು ಬಳಕೆ ಮಾಡುವಂಥ ಕನ್ನಡ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ, ನಮ್ಮ ಭಾಷೆಯಲ್ಲಿದ್ದರೂ ಕೂಡ ಅದನ್ನು ಹೀಯಾಳಿಸ್ತಾ ಇದ್ದಾರೆ. ಇವತ್ತು ಒಂದು ವೇಳೆ ಯಾವ ಭಾಷೆದಲ್ಲೇ ಇದ್ದರೆ, ಇಬ್ರಿ ಭಾಷೆದಲ್ಲೋ ಗ್ರೀಕು ಭಾಷೆದಲ್ಲೋ ಬೈಬಲ್ ಇತ್ತಂದರೆ ಅವರು ಬಂದು ನಮಗೆ ಬೋಧನೆ ಮಾಡಿದರೆ ಹೆಂಗಿತ್ತು ಪ್ರಿಯರೇ?
ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆಯುವಂಥ ನಾವೇ ಬೋಧನೆ ಮಾಡಿದರೆ ನಮ್ಮನ್ನು ಮತಾಂತರ ಮಾಡುವುದಕ್ಕೆ ಬಂದಿರುತ್ತಾರೆ. ಇವರು ನಮ್ಮ ದೇಶದವರಲ್ಲ ಅಂತ ಇದ್ದಾರೆ ಪ್ರಿಯರೇ. ನಾವು ಭಾರತೀಯರು, ನಮ್ಮ ನಾಡು ಕರ್ನಾಟಕ, ಕನ್ನಡದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ನಮ್ಮನ್ನೇ ಇವತ್ತು ಇನ್ನೊಂದು ದೇಶದವರಾಗಿ ಚಿತ್ರೀಕರಿಸ್ತಾ ಇದ್ದಾರೆ. ಒಂದು ವೇಳೆ ಇನ್ನೊಂದು ದೇಶದವನು ಬಂದು ಇಲ್ಲಿ ಬೋಧನೆ ಮಾಡಿದರೆ ಹೆಂಗಿರ್ತದೆ ಪ್ರಿಯರೇ? ಅದಕ್ಕಾಗಿ ಅಲ್ಲ 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 ಅಲ್ಲ, ಇವರಿಗೂ ಅರ್ಥ ಆಗುವ ರೀತಿಯಲ್ಲಿ ಭಾಷಾಂತರ ಮಾಡಬೇಕು. ನಾನು ಯಾವ ರಾಷ್ಟ್ರಕ್ಕೆ ಯಾವ ಭಾಷೆ ಇದೆಯೋ ಆ ರಾಷ್ಟ್ರಕ್ಕೆ ನನ್ನ ಮಾತು ಅರ್ಥ ಆಗಬೇಕಂತೇಳಿ ಅವರದೇ ಆದಂಥ ಒಂದು ಭಾಷೆಯಲ್ಲಿ ದೇವರು ಈ ಪುಸ್ತಕವನ್ನು ಕೈಗೆ ಕೊಟ್ಟಿದ್ದಾನೆ ಪ್ರಿಯರೇ. ಈ ಕೈ ಕೊಟ್ಟಂಥ ಪುಸ್ತಕನ ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ನಿನ್ನ ಕೈ ಸೇರಬೇಕು ಅಂದರೆ ಖಂಡಾಂತರಗಳನ್ನು ದಾಟಿ, ಬೆಟ್ಟ ಗುಡ್ಡಗಳು ಸಾಗರಗಳು ದಾಟಿಕೊಂಡು ನಿನ್ನ ಕೈಗೆ ಬಂದಿದೆ ಅಂದರೆ ಆ ಬಂದಿರತಕ್ಕಂಥ ಆ ಪುಸ್ತಕದಲ್ಲಿ ದೇವರ ಮನಸ್ಸು ಏನಿದೆ ಅಂತಕ್ಕಂಥದ್ದನ್ನು ನೀನು ಆಲೋಚನೆ ಮಾಡ್ತಾ ಇದೆಯಾ ಇವತ್ತು? ಇಲ್ಲ, ನಿಜ ಹೇಳಬೇಕಂದ್ರೆ ಇಲ್ಲ. ಯಾಕೆ ಗೊತ್ತಾ? 66 ಪುಸ್ತಕದಲ್ಲಿ ಏನಿದೆ ಅಂತಕ್ಕಂಥದ್ದು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಪ್ರಿಯರೇ. ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾರು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವೂ ಮಾಡ್ತಾ ಇಲ್ಲ. ಯಾಕಂದರೆ ದೇವರ ಪುಸ್ತಕ ಅಂದರೆ ಆಶೀರ್ವಾದಕರವಂಥದ್ದು, ಅದು ನನ್ನ ಆಶೀರ್ವದಿಸ್ತದ. ಅಥವಾ ಒಂದು ಅಧ್ಯಾಯ ಓದಿಕೊಂಡ್ರೆ ನಾನು ಜ್ಞಾನವಂತನಾಗ್ತೀನಂತಲ್ಲ, ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತದಂತ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ದಿನ ಒಂದು ವಾಗ್ದಾನದ ಮಾತು. ಇತ್ತೀಚೆಗೆ ವಾಗ್ದಾನಗಳು ಭಾಳ ಆಗಿಬಿಟ್ಟವು, ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ತಿರ್ತೀವಿ ನಾವು. ಇವತ್ತಿನ ವಾಗ್ದಾನ, ಒಂದು ವಚನ ಓದೋದು, ಎರಡು ಮಾತು ಹೇಳೋದು. ಇವತ್ತಿನ ವಾಗ್ದಾನ, ದಿನಕ್ಕೊಂದು ವಾಗ್ದಾನ ಕೊಟ್ಟಿದ್ದಾನ ದೇವರು ನಿಮಗೆ? ದಿನಕ್ಕೊಂದು ವಾಗ್ದಾನನ? ಇವತ್ತಿನ ವಾಗ್ದಾನ, ಇಂದಿನ ವಾಗ್ದಾನ, ಏನದು ಅಂದರೆ? ಇವತ್ತು ಇನ್ನೇನು ಬೇಕಾಗಿಲ್ಲ, ಇದೊಂದು ವಚನ ಸಾಕು ನನಗೆ. ಇವತ್ತು ಹಿಂದೆ ಏನಿದೆ, ಇನ್ನು ಎಷ್ಟೋ ದೇವರ ಮಾತುಗಳಿದ್ದಾವೆ, ಅವು ಬೇಕಾಗಿಲ್ಲ. ದಿನ ಒಂದು ವಾಗ್ದಾನದ ವಚನವನ್ನು ನೋಡ್ಕೊಳ್ತಾನ, ಪ್ರಾರ್ಥನೆ ಮಾಡ್ಕೊಳ್ತಾನ, ಇವನು ತನ್ನ ಡ್ಯೂಟಿಗೆ ತಾನು ಹೋಗ್ತಾನ ಪ್ರಿಯರೇ? ಅದು ತಪ್ಪು ಪ್ರಿಯರೇ. ಯಾಕಂದರೆ ದೇವರು ಅನೇಕರಿಗೆ, ಅನೇಕರನ್ನು ಉಪಯೋಗಿಸಿಕೊಂಡು ಈ ಪುಸ್ತಕ ನಮ್ಮ ಕೈ ಕೊಟ್ಟಿದ್ದಾನಂದರೆ ವಾಗ್ದಾನ ಮಾತುಗಳಲ್ಲ ಪ್ರಿಯರೇ, ಇದು ನೀನು ನೆರವೇರಿಸುವಂಥ ಪುಸ್ತಕ. ಇದು ದೇವರಿಗಾಗಿ ನೀನು ಬದುಕಬೇಕಂತ ಮಾರ್ಗ ತೋರಿಸುವಂಥ ಪುಸ್ತಕ. ಈ ಪುಸ್ತಕ ಇಲ್ಲದ ಕಾಲದಲ್ಲಿ ಏನಾಗಿದೆ ಅಂತ ಒಂದು ಸಂದರ್ಭವನ್ನು ನಿಮಗೆ ಗುರುತು ಮಾಡಬೇಕಂತೇಳಿ ನನಗೆ ಆಲೋಚನೆ ಬಂದಿದೆ ಪ್ರಿಯರೇ. ಎರಡನೇ ಪುರುವೃತ್ತಾಂತ ಕಾಲ 34 ಅಧ್ಯಾಯದಲ್ಲಿ ಒಬ್ಬ ಭಕ್ತನ ನೋಡ್ತಾಯಿದ್ದೀವಿ. ಅರಸನು, ಒಬ್ಬ ಅರಸನು ಇದ್ದಾನೆ. ಆ ಅರಸನು ಕಾಲದಲ್ಲಿ ಅವನು 8 ಹುಡುಗ ಪ್ರಿಯರೇ, ಅವನು 8 ಹುಡುಗ ಆದಾಗ ರಾಜ್ಯ ಪರಿಪಾಲನೆ ಮಾಡುವುದಕ್ಕೆ ಅವನಿಗೆ ರಾಜ್ಯಾಧಿಕಾರ ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದಾಗ ಆತನು ತಮ್ಮ ಪಿತೃಗಳಾಗಿರ್ತಕ್ಕಂಥ ದಾವೀದನನ್ನು ಅನುಸರಿಸಿ ನಡ್ಕೊಳ್ಳುವಂಥವನಾದನು. ಆ ಒಂದು ಸಂದರ್ಭದಲ್ಲಿ ದೇವಾಲಯವನ್ನು ಶುದ್ಧಿ ಮಾಡುವುದಕ್ಕೆ, ದೇವಾಲಯವನ್ನು ಶುಭ್ರ ಮಾಡುವುದಕ್ಕೆ, ಅಂದರೆ ದೇವಾಲಯದಲ್ಲಿ ಎಲ್ಲ ಬೂಜು ಹಿಡಿದಿದೆ, ಎಲ್ಲಿ ಚೇರ್ ಅಲ್ಲೇ ಬಿದ್ದವ, ಎಲ್ಲಿ ಸ್ಟೂಲ್ ಅಲ್ಲೇ ಬಿದ್ದವ, ಎಲ್ಲಿ ಬೆಂಚ್ ಅಲ್ಲೇ ಬಿದ್ದವ, ಅದನ್ನು ತೆರೆದು ಅದರಲ್ಲಿ ಆರಾಧನೆಯನ್ನು ನಡೆಸಬೇಕು, ಆರಾಧನೆ ಮಾಡಬೇಕು ಅನ್ನೋಂಥ ಆಲೋಚನೆ ಆ ದಿನಗಳಲ್ಲಿ ಜನರಿಗೆ ಇಲ್ಲಂತ ಕಾಣಿಸ್ತಾ ಇದೆ. ಈ ಅಧ್ಯಾಯವನ್ನು ಸಂಪೂರ್ಣವಾಗಿ ಓದಿಕೊಳ್ಳ್ರಿ ಮನೆಗೋದ ನಂತರ. ಆ ದೇವಾಲಯವನ್ನು ಶುದ್ಧಿ ಮಾಡುವುದಕ್ಕೆ ಹೋದಾಗ ಪ್ರಿಯರೇ, ಅಲ್ಲಿ ಒಂದು ಗ್ರಂಥ ಸಿಗುತ್ತೆ, ಅಲ್ಲಿ ಒಂದು ಗ್ರಂಥ ಸಿಗುತ್ತೆ ಪ್ರಿಯರೇ. ಆ ಗ್ರಂಥ ಸಿಕ್ಕಾಗ ಆ ಗ್ರಂಥವನ್ನು ಅರಸನ ಬಳಿಗೆ ಒಯ್ತಾರ ಪ್ರಿಯರೇ. ಯಾರು ಈ ಹುಡುಗ? ಯಾರು? ಯೋಷಾಯನು. ಯೋಷಾಯನ 34 ಅಧ್ಯಾಯ 20-21 ವಚನವನ್ನು ಓದೋಣ ಪ್ರಿಯರೇ. ಈ 34 ಅಧ್ಯಾಯ ಪ್ರಾರಂಭದ ವಚನ ನೋಡಿದರೆ ಆ ರಾಜನ ಹೆಸರು ಕಾಣುತ್ತೆ ನಮಗೆ. ಹೋಶಾಯನು ಅರಸನಾದಾಗ 8 ಎಂಬುದಾಗಿ. ಇವನು ದೇವಾಲಯವನ್ನು ಶುದ್ಧಪಡಿಸುವುದಕ್ಕೋಸ್ಕರ ಜನರನ್ನು ಕಳಿಸಿದಾಗ ಅಲ್ಲಿ ಒಂದು ಗ್ರಂಥವನ್ನು ಸಿಕ್ಕಾಗ ಆ ಗ್ರಂಥವನ್ನು ಯಾರ ಬಳಿಗೆ ತರ್ತಾರ? ಅರಸನ ಬಳಿಗೆ ತರ್ತಾರ. 18 ವಚನ ಓದ್ರೆ ಪ್ರಿಯರೇ, ಇದಲ್ಲದೆ ಲೇಖಕನಾದ ಶಫಾನನು ಅರಸನಿಗೆ, ಯಾಜಕನಾದ ಇಲ್ಕಿಯನನ್ನು ನನಗೊಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ
ಅವನ ಮುಂದೆ ಅದನ್ನು ಓದಿದನು ಅವನ ಮುಂದೆ ಅದನ್ನು ಓದಿದನು ಅರಸನು ಧರ್ಮಶಾಸ್ತ್ರ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಅರೆದುಕೊಂಡು ಇಲ್ಕಿಯನ ಶಫಾನನ ಮಗನಾದ ಅಹಿಕಂ ಮೀಕನ ಮಗನಾದ ಅಬ್ದೋನು ಲೇಖಕನಾದ ಶಫಾನ್ ಸಹಕಾರಿಯಾದ ಆಸಾ ಎಂಬವರಿಗೆ ನಮ್ಮ ಪೂರ್ವಿಕರು ಈ ಗ್ರಂಥದಲ್ಲಿ ಬರೆದಿರುವ ಯಹೋವನ ಆಜ್ಞೆಗಳನ್ನೆಲ್ಲ ಕೈಗೊಳ್ಳದೆ ಓದಿದ್ದರಿಂದ ಯಹೋವನು ತನ್ನ ಮಹಾರೌದ್ರವನ್ನು ಅವರ ಮೇಲೆ ಸುರಿಸಿದ್ದಾನೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ ಅಂದರೆ ಪೂರ್ವಿಕರಿಗೆ ಈ ಗ್ರಂಥದ ಪರಿಚಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಮೋಶೆಗೆ ಕೊಟ್ಟಂಥ ಈ ಧರ್ಮಶಾಸ್ತ್ರ ಪುಸ್ತಕ ಈ ರಾಜನು ಪರಿಪಾಲನೆಗೆ ಬರುವುದರೊಳಗಾಗಿ ಏನಾಗಿದೆ ಅಂತ ಈ ಪುಸ್ತಕ ಮೂಲಿಗೆ ಸೇರಿದೆ ಪ್ರಿಯರೇ ಈ ಪುಸ್ತಕ ಮೂಲೆ ಸೇರಿದೆ ಎಲ್ಲೋ ದೇವಾಲಯದಲ್ಲಿ ಯಾವೋ ಸಾಮಾನುಗಳಲ್ಲಿ ಬಿದ್ದೋಗಿದ್ದು ಆ ಸಾಮಾನುಗಳೆಲ್ಲನ್ನು ಜೋಡಿಸುವಾಗ ಅದನ್ನು ಶುಭ್ರಪಡಿಸುವಾಗ ಸಿಕ್ಕಿರ್ತಕ್ಕಂಥದ್ದೇ ಈ ಪುಸ್ತಕ ಈ ಪುಸ್ತಕವನ್ನು ಅರಸನ ಬಳಿಗೆ ಬಂದು ಅದನ್ನು ಓದಿದಾಗ ಹೇಳ್ತಾ ಇದ್ದಾರೆ ಅದನ್ನು ಓದಿದಾಗ ಅವನು ಬಟ್ಟೆ ಹರ್ಕೊಂಡಂಥ ಪ್ರಿಯರೇ ಬಟ್ಟೆ ಹರ್ಕೊಂಡಂಥ ಏನಿದು ದೇವರ ಪುಸ್ತಕ ಇದು ಯಾವ ಮೂಲೆಯಲ್ಲಿ ಸೇರಿಸಿದ್ರಿ ನೀವು ಇಷ್ಟು ದಿನ ಇದನ್ನು ಇದರಂತೆ ನಾವು ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಂದೆ ತಾತ ಮುತ್ತಾತನವರು ಇವರು ಇದರಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳದೆ ಅದರಂತೆ ನಡೆಯದೇ ಓದಿದ್ದರಿಂದ ದೇವರ ರೌದ್ರವು ಅವರ ಮೇಲೆ ಸುರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ದೇವರ ಕೋಪಕ್ಕೆ ಒಳಗಾಗಿದ್ದಾರೆ ಅವರು ಎಲ್ಲರೂ ಸೇರಿ ಕಾರಣ ಏನಂದರೆ ಈ ಪುಸ್ತಕದ ಮಹತ್ವ ಅವರಿಗೆ ಗೊತ್ತಿಲ್ಲ ಈ ಪುಸ್ತಕದ ಹಿಂದೆ ದೇವರ ಪಟ್ಟಂಥ ಕಷ್ಟ ಶ್ರಮೆ ಏನಂತಕ್ಕಂಥದ್ದು ಅವರಿಗೆ ಗೊತ್ತಿಲ್ಲ ಅದಕ್ಕಾಗಿ ದೇವರ ಶಾಪಕ್ಕೆ ಒಳಗಾಗಿದ್ದಾರೆ ಅವರು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ ದೇವರ ಕೋಪಕ್ಕೆ ದೇವರ ರೌದ್ರಕ್ಕೆ ಒಳಗಾಗಿದ್ದಾರೆ ಅವರು ಹೌದಾ ಅಷ್ಟು ಮಹತ್ವ ಉಳ್ಳದ್ದ ಈ ಪುಸ್ತಕ ಅಂದರೆ ಅಷ್ಟು ಮಹತ್ವ ಉಳ್ಳದ್ದು ಅದರಂತೆ ನಾವು ನಡೆದರೆ ನಿಜವಾಗಲೂ ಪ್ರಿಯರೇ ಎಲ್ಲರಿಗಿಂತ ಶ್ರೇಷ್ಠವಾದವರು ಜ್ಞಾನವಂತರು ಬುದ್ಧಿವಂತರು ನಾವೇ ಪ್ರಿಯರೇ ಈ ಧರ್ಮಶಾಸ್ತ್ರವನ್ನು ಇಲ್ಲ ನಿನ್ನ ಕೈಯಲ್ಲಿರ್ತಕ್ಕಂಥ ಈ ಚಿಕ್ಕ ಪುಸ್ತಕವನ್ನು ಓದಿ ಅದರಂತೆ ನೀನು ನಡ್ಕೊಂಡ್ರೆ ನಿನಗೆ ಮಿಂಚಿದ ಜ್ಞಾನ ಇವತ್ತು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಷ್ಟು ಜ್ಞಾನವನ್ನು ಒದಗಿಸಿಕೊಡ್ತದೆ ಪ್ರಿಯರ ಬೈಬಲ್ ಬೈಬಲ್ ಅಂದರೆ ನೀವು ಏನೋ ತಿಳ್ಕೊಂಡಿರ್ಬೋದೇನೋ ನನಗನಿಸಿದ ಮಟ್ಟಿಗೆ ಅದನ್ನು ಓದ್ರಿ ಆಗಲಿರುಳು ಓದ್ರಿ ಅದು ಒಂದು ಸಲ ಓದಿ ಹೇಳಿದ್ದಕ್ಕೆ ರಾಜನ ಬಟ್ಟೆ ಹರ್ಕಂಡನಂತ ಪ್ರಿಯರೇ ಇನ್ನು ಅದರ ಸಾರಾಂಶವನ್ನು ಆಲೋಚನೆ ದಿನನಿತ್ಯ ನೀನು ಅದನ್ನು ಓದುತ್ತಾ ಇದ್ದಾಗ ನಿನಗೆ ಹೆಂಗೆ ಅನಿಸ್ಬೋದು ಆಲೋಚನೆ ಮಾಡ್ರಿ ಪ್ರಿಯರೇ ಓದುವುದು ಕಲೀರಿ ಫಸ್ಟ್ ಬೈಬಲನ್ನು ಓದುವುದು ಕಲ್ರಿ ಆಮೇಲೆ ಎರಡನೇ ಸಲಕ್ಕೆ ಅದರ ಸಾರಾಂಶವನ್ನು ಆಲೋಚನೆ ಮಾಡಿದ್ರಿ ಫಸ್ಟಾಗಿ ಓದಿಕೊಳ್ಳ್ರಿ ಪ್ರಿಯರೇ ಅದಕ್ಕೆ ಹೇಳ್ತಾ ಇದ್ದಾನೆ ರಾಜನು ನಮ್ಮ ಪೂರ್ವಿಕರು ಯಹೋವನ ಆಜ್ಞೆಗಳನ್ನು ಅನುಸರಿಸದೆ ಓದಿದ್ದರಿಂದ ದೇವರ ಉಗ್ರತೆ ಅವರ ಮೇಲೆ ಸುರಿಸಿದ್ದಾನೆ ಅಂದರೆ ಅಷ್ಟು ಶ್ರೇಷ್ಠವಾದದ್ದ ದೇವರು ಕಷ್ಟಪಟ್ಟು ಶ್ರಮೆಪಟ್ಟು ಪುಸ್ತಕ ಕೊಟ್ಟರೆ ಇವರು ಎಲ್ಲಿ ಬೀಸಾಕಿದಾರಂತ ದೇವಾಲಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿದಾರಂತ ಹೇಳ್ಬೋದು ಪ್ರಿಯರೇ ಅದನ್ನು ಅಷ್ಟೇ ಅಲ್ವಾ ಅಷ್ಟೇ ಅಲ್ಲ ಅಷ್ಟೇ ಅಂತೀರ ಅಲ್ಲ ಅಂತೀರ ಹೇಳ್ರಿ ನೀವು ನನ್ನ ಹಂಗೆ ಗುರುಬಿಟ್ರು ಬಿಡ್ರಿ ಸ್ವಲ್ಪ ಉತ್ತರ ಕೊಡ್ರಿ ನನಗೆ ಕೇಳಿಸೋದು ನನಗೆ ತಿಳಿದಿದ್ದಷ್ಟೇ ಆ ಧರ್ಮಶಾಸ್ತ್ರ ಎಲ್ಲೋ ಅದು ಆ ಬೆಂಚಿನ ಟೇಬಲ್ ಬುಡ್ಕೋ ಎಲ್ಲೋ ಅಂತಲ್ಲಿ ಸಿಕ್ಕೈತೆ ಅಂದರೆ ಅರ್ಥ ಏನಂದರೆ ಅದುವರೆಗೆ ಯಾರು ಅದನ್ನು ಓದ್ಕೊಂಡಿಲ್ವಾ ಅದನ್ನು ಅನುಸರಿಸಿಲ್ವಾ ಅದನ್ನು ಅರ್ಥ ಮಾಡಿಕೊಂಡಿಲ್ವಾ ಆ ರಾಜ ಹೇಳ್ತಾನೆ ಅವರು ಯಾರು ಅದರಂತೆ ನಡೆದಿಲ್ಲ ಅದಕ್ಕಾಗಿ ದೇವರಿ ಕೋಪಕ್ಕೆ ಗುರಿಯಾಗಿದ್ದಾರೆ ನಾವೂ ಅಷ್ಟೇ ನಮ್ಮ ಕೈಯಲ್ಲಿ ಸಾರ್ ನೀವೇನ್ರಿ ಹಂಗೆ ಹೇಳ್ತೀರಿ ಅವ್ರು ಎಲ್ಲೋ ಬಿಸಾಕಿದ್ದಾರೆ ನಾವು ಮಾತ್ರ ಬೈಬಲ್ ತಗೊಂಡು ನಮ್ಮ ಮನೇಲಿ ಇಟ್ಕೊಂಡ್ರಿ ಸಾರ್ ಬೈಬಲ್ ತಗೊಂಡು ಮನೇಲಿ ಇಟ್ಕೊಂಡು ಏನು ಮಾಡ್ತೀರ ಅಷ್ಟೇ ಅಲ್ವ ಬೈಬಲ್ನ ಮನೇಲಿ ಇಟ್ಕೊಂಡು ಏನು ಮಾಡ್ತೀವಿ ನಾವು ಇಟ್ಕೊಂಡಿವಿ ಅಷ್ಟೇ ಜಿಪ್ ಹಂಗೆ ಇರ್ತದೆ ಅದಕ್ಕೆ ಹಾಕಿದ ಜಿಪ್ ಹಂಗೆ ಇರ್ತದೆ ಎಲ್ಲೋ ಲೇಖನಗಳ ಪರಿಶೋಧನೆ ನಡೆದಾಗ ಇಂಥ ಒಂದು ಬೈಬಲ್ ವಿಶಿಷ್ಟತೆ ಸೆಮಿನಾರ್ ನಡೆದಾಗ ಹೇಳುವಂಥವ್ರನ್ನು ನೋಡಿ ಹೌದಾ ಹಿಂಗಿದೇನು ಬೈಬಲ್ನಲ್ಲಿ ನೋಡೋಣ ಅವ್ರು ಹೇಳಿದ್ದು ಕರೆ ವಹಿತಿಲ್ಲ ಅಂತ ಆಲೋಚನೆಗಾಗಿ ಆದರೂ ಸ್ವಲ್ಪ ಜಿಪ್ ತೆಗೆದು ಓದ್ತೀವಿ
ಆನಂತರ ಅದರ ಬಗ್ಗೆ ನಮಗೆ ಅಷ್ಟು ಕೇರ್ಲೆಸ್ ಇರಲ್ಲ ಬರ ಕೇರಿಲ್ಲ ನಿಜ ಹೇಳ್ತೀನಿ ನಾನು ಯಾಕಂದ್ರೆ ಭಾಳ ಕ್ರೈಸ್ತರು ನೋಡಿದ್ದೀನಿ ಬೈಬಲ್ ಬಗ್ಗೆ ಅವಗಾನ ಇಲ್ಲ ರೀ ನಾವು ಹೊಸ ಒಡಂಬಡಿಕೆಯಲ್ಲಿ ಅದ್ದೆ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಹುಡುಕ್ತಿರ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಅದ್ದೆ ಹೇಳಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಹುಡುತಿರ್ತಾರೆ ನಾವು ಮಲಾಕಿ ಗ್ರಂಥ ಹೇಳಿದರೆ ಆದಿಕಾಂಡದಲ್ಲಿ ಮೊದಲನೇ ಪೇಜ್ನಲ್ಲಿ ಲೀಸ್ಟ್ ನೋಡ್ತಿರ್ತಾರೆ ಅಂದರೆ ಇವರಿಗೆ ಬೈಬಲ್ ಎಷ್ಟು ಅರ್ಥ ಆಗಿದೆ ಅಂತ ಇಲ್ಲೇ ಗೊತ್ತಾಗ್ತದೆ ಪ್ರಿಯರೇ ಅಂದರೆ ನಾನು ಯಾಕೆ ಹೇಳ್ತಂದರೆ ಇದು ದೇವರ ಕಷ್ಟ ಇದನ್ನು ಉಪಯೋಗಿಸ್ಕೋ ಯಾಕೆ ಈ ಗ್ರಂಥ ಉಪಯೋಗಿಸ್ಕೋ ಇದನ್ನು ನೀನು ಉಪಯೋಗಿಸ್ಕೋ ಇದನ್ನು ಉಪಯೋಗಿಸಿಕೊಂಡ್ರೆ ನೀನು ಏನಾಗುತ್ತಿದ್ದೀ ದೇವರ ಗ್ರಂಥವನ್ನು ದೇವರ ಸೃಷ್ಟಿಯನ್ನು ಉಪಯೋಗಿಸ್ಕೋ ನಾವು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ನಾವು ಆರಾಮಾಗಿರುವುದಕ್ಕೂ ಆರೋಗ್ಯವಾಗಿರುವುದಕ್ಕೂ ಈ ಪಂಚಭೂತಗಳನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟದ್ದೇನೆ ಇದನ್ನು ನೀನು ಉಪಯೋಗಿಸ್ಕೋ ಅದನ್ನು ಉಪಯೋಗಿಸಿಕೊಳ್ತಾ ಇದ್ದೀವಿ ಮೊದಲನೆಯದು ಎರಡನೇದು ಏನಂದರೆ ಈಗ ದೇವರು ಕೊಟ್ಟಿರ್ತಕ್ಕಂಥ ಗ್ರಂಥ ಪರಿಶುದ್ಧ ಗ್ರಂಥ ಇದು ನಿನ್ನ ಹಿತಕ್ಕಾಗಿ ನಿನ್ನ ಒಳ್ಳೆಯದಕ್ಕಾಗಿ ಇದನ್ನು ಉಪಯೋಗಿಸಿಕೋ ಅದನ್ನು ಉಪಯೋಗಿಸಿಕೊಂಡ್ರೆ ಏನಾಗುತ್ತೀವಿ ಗೊತ್ತಾ ಜ್ಞಾನಿಗಳಾಗುತ್ತೀವಿ ಪ್ರಿಯರೇ ನಾವು ಬುದ್ಧಿವಂತರಾಗುತ್ತೀವಿ ಪ್ರಿಯರೇ ನಾವು ಹೇಗೆ ನಡ್ಕೊಳ್ಳಬೇಕು ಹೇಗೆ ಮಾತಾಡಬೇಕು ಹೇಗೆ ಇರಬೇಕು ಹೇಗೆ ಜೀವನ ಮಾಡಬೇಕು ನಾವು ಈ ಲೋಕದ ಮುಗಿದ ನಂತರ ನಾವು ಯಾವ ಲೋಕಕ್ಕೆ ಹೋಗಬೇಕು ಅನ್ನೋಂಥ ವಿಷಯಗಳು ಕಂಡುಕೊಳ್ತೀವಿ ಪ್ರಿಯರೇ ಅಷ್ಟು ಅದ್ಭುತವಾದಂಥದ್ದು ವಿಶಿಷ್ಟವಾದಂಥದ್ದು ಬೈಬಲ್ಲು ಆವಾಗ ಗೊತ್ತಾಗ್ತದೆ ನಮಗೆ ಅದನ್ನು ಓದಿದಾಗ ಗೊತ್ತದೆ ಓ ದೇವರು ನನಗಾಗಿ ಇಷ್ಟು ಕಷ್ಟಪಟ್ಟು ಈ ಗ್ರಂಥವನ್ನು ಕೊಟ್ಟಿದ್ದರ ಒಂದು ಸಾರ್ಥಕ ಆಗ್ತದೆ ಪ್ರಿಯರು ಯಾಕಂದರೆ ಆತನು ಹೇಳಿದ್ದಾನೆ ನನ್ನ ಮಾತುಗಳನ್ನು ನೀವು ಕೇಳಬೇಕು ನನ್ನ ಮಾತುಗಳನ್ನು ನೀವು ಮನಸಾರ ಆಲಿಸಬೇಕು ಆ ಕೀರ್ತನೆಗಳ ಗ್ರಂಥ ಆಗಬಹುದು ಜ್ಞಾನೋಕ್ತಿಗಳೆಲ್ಲ ಆಗಬಹುದು ಕಂದ ನನ್ನ ಮಾತಿಗೆ ಕಿವಿಗೊಡು ಕಂದ ನನ್ನ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಗು ಕಂದ ನನ್ನ ಮಾತುಗಳನ್ನು ನೀನು ಕೈಗೆ ಪಟ್ಟಿಯಾಗಿ ಅಣಿಗೆ ಭೂಷಣೆಯಾಗಿ ಕಟ್ಟಿಕೊಂಡು ಇರು ಕಂದ ಕಂದ ಯಾಕೆ ಹೇಳಿ ಕಂದ ಅಂತ ಹೇಳ್ತಾನೆ ನೀನು ಒಬ್ಬ ಜ್ಞಾನಿ ಆಗಬೇಕು ಮಗನೇ ನೀನೊಬ್ಬ ಜ್ಞಾನಿ ಆಗಬೇಕು ಯಾಕೆ ಹೇಳ್ತಾನಂದರೆ ಜ್ಞಾನೋಕ್ತಿಗಳಲ್ಲಿ 23ನೇ ಅಧ್ಯಾಯ ಇರಬೇಕು ಪ್ರಿಯರೇ ಒಂದು ವಚನ ಜ್ಞಾಪಕಕ್ಕೆ ಬಂತು ದಯಮಾಡಿ ಎಲ್ಲರೂ ತೆಗಿರಿ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 14ನೇ ವಚನವನ್ನು 13ನೇ ವಚನದಿಂದ ನೋಡೋಣ ಪ್ರಿಯರೇ 13ನೇ ವಚನ ಕಂದ ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೆ ಉಲ್ಲಾಸ ಉಂಟಾಗುವುದು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ ಕಂದ ಮಕ್ಕಳೇ ನಿಮ್ಮ ಮನಸ್ಸಿಗೆ ಜ್ಞಾನ ಉಂಟಾದರೆ ನೀವು ಜ್ಞಾನಿಗಳಾದರೆ ಆನಂದ ಪಡುವವನು ನನಗಿಂತ ಹೆಚ್ಚು ಈ ಸೃಷ್ಟಿಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ ಅದು ನಿನ್ನ ಜ್ಞಾನ ಅಂತನಾಗಬೇಕು ನೀನು ಜ್ಞಾನವಂತನಾಗಬೇಕು ನಾನು ಸಂತೋಷ ಪಡಬೇಕು ನೀನು ಜ್ಞಾನಿಯಾಗಿ ಬದುಕಬೇಕು ಈ ಲೋಕದಲ್ಲಿ ನಾನು ಉಲ್ಲಾಸ ಪಡಬೇಕು ಎಲ್ಲರಿಗಿಂತ ಮೇಲಾಗಿ ಶ್ರೇಷ್ಠನನ್ನಿಸ್ಕೊಳ್ಬೇಕು ನೀನು ನಿನ್ನ ನೋಡಿ ನಾನು ಆನಂದ ಪಡಬೇಕು ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ ಮತ್ತೊಂದು ಸಲ ಓದೋಣ ಅದನ್ನು ಕಂದ ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೆ ಉಲ್ಲಾಸವಾಗುವುದು ಹೌದು ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು ಹಿಗ್ಗುವುದು ಅಂದರೆ ಹಿಗ್ಗುವುದಂದರೆ ಭಾಳ ಸಂತೋಷ ನಿನ್ನ ತುಟಿಗಳು ನನ್ನ ಮಾತಾಡ್ತಾ ಇದ್ದರೆ ನನ್ನ ಪ್ರಸಂಗ ಕೊಡ್ತಾ ಇದ್ದರೆ ನನ್ನ ವಾಕ್ಯ ನೀನು ಮಾತಾಡ್ತಿದ್ದರೆ ಅನೇಕರಿಗೆ ನನ್ನ ಉಪದೇಶವನ್ನು ನೀನು ಮಾತಾಡ್ತಿದ್ದರೆ ನನಗೆ ಎಲ್ಲಿಲ್ಲದ ಆನಂದ ಸಿಗುತ್ತೆ ಮಗನೇ ಅಂದಳೆ ನೀನು ಜ್ಞಾನಿಯಾಗಬೇಕು ನೀನು ಜ್ಞಾನಿಯಾಗಬೇಕು ಅಂದರೆ ಈ ಪುಸ್ತಕ ನಿನ್ನ ಕೈಯಲ್ಲಿರಬೇಕು ಈ ಪುಸ್ತಕ ನೀನು ಉಪಯೋಗ ಮಾಡಿಕೊಳ್ಳಬೇಕು ಆವಾಗ ನೀನು ಜ್ಞಾನವಂತನಾಗುತ್ತೀ ಮಗನೇ ಕಂದ ನನ್ನನ್ನು ಬಿಟ್ಟು ನೀನು ತೊಲಗಬೇಡ ನನ್ನನ್ನು ಅನುಸರಿಸು ನಾನು ಹೇಳುವ ಮಾತಿಗೆ ಕಿವಿಗೊಡು ನನ್ನ ಆಜ್ಞೆಗಳನ್ನು ನೀನು ಕೈಗೊಂಡು ನಡಿ ಎಲ್ಲ ಕೊಡ್ತೀನಿ ಅವಾಗ ನಿನಗೆ ಇನ್ನೂ ಬೇಕಾದದ್ದು ಕೊಡ್ತೀನಿ ಅಂದನು ನನ್ನ ಆಜ್ಞೆಗಳಿಗೆ ಅನುಸಾರವಾಗಿ ನೀನು ನಡ್ಕೊಂಡ್ರೆ ನಿನಗೇನು ಬೇಕು ನನಗೆ ಗೊತ್ತು ನಿನಗೇನು ಬೇಕು ನನಗೆ ಗೊತ್ತು ನನ್ನ ಕಷ್ಟ ಎಲ್ಲವ ನಿನಗೆ ಉಪಯೋಗ ಮಾಡ್ಕೊಂತ ಕೊಟ್ಟಿದ್ದೀನಿ ಒಬ್ಬ ತಂದೆ ಈ ಲೋಕದ ಭೂಲೋಕದ ತಂದೆ ಮಗನಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಮಗನೇ ನೀನು ಆರಾಮಾಗಿ ಓದು ಯಾವ ಚಿಂತೆ ಮಾಡಬೇಡ ನಿನಗೆ ಬೇಕಾಗಿರತಕ್ಕಂಥ ಎಲ್ಲ ಅವಸರತೆಗಳನ್ನು ತಿಳಿಸುವುದಕ್ಕೆ ನಾನಿದ್ದೀನಿ ಚಿಂತೆ ಮಾಡಬೇಡ ಅಂದಾಗ ಅವನು ಆರಾಮಾಗಿ ಓದ್ತಾನೆ ಪ್ರಿಯರೇ ನನಗೇನು ಚಿಂತೆ ಇರಲ್ಲ ಯಾಕಂದರೆ ಬಟ್ಟೆ ಚಿಂತೆ ಇರಲ್ಲ ಫೀಸ್ ಚಿಂತೆ ಇರಲ್ಲ ಬುಕ್ಸು ನೋಟ್ಸು ಯಾವ ಚಿಂತೆ ಇರಲ್ಲ ಅವನು ಯಾಕಂದರೆ ನಮ್ಮ ಡ್ಯಾಡಿದ್ದಾನೆ
ಡ್ಯಾಡಿ ಡ್ಯಾಡಿ ಫೀಸು ಹಾಂ ಕಳಿಸಿದೆ, ಡ್ಯಾಡಿ ಬುಕ್ಸು, ಡ್ಯಾಡಿ ಶೂ, ಡ್ಯಾಡಿ ಬಟ್ಟೆ, ಏನು ಬೇಕೋ ಎಲ್ಲ ಕೊಡ್ತಾರೆ. ಇದನ್ನು ಉಪಯೋಗಿಸಿಕೊಂಡು ನೀನು ಆರಾಮಾಗಿ ವಿದ್ಯಾವಂತನಾಗು ಮಗನೇ ಅಂದಾಗ ಅವನು ಆರಾಮಾಗಿ ವಿದ್ಯಾವಂತನಾಗಬೇಕು ರೂಲ್ಸ್ ಅಂದರೆ ಅದೇ ಇಲ್ವಾ? ದೇವರು ಎಲ್ಲವನ್ನು ಕೊಟ್ಟು ನೀನು ಆರಾಮಾಗಿ ನೀನು ಜ್ಞಾನವಂತನಾಗು ಅಂತ ಹೇಳಿದರೆ ನಾವು ಆರಾಮಾಗಿರ್ಬೋದು ಪ್ರಿಯರೇ? ಯಾಕ್ರೆ 60-70 ವರ್ಷಗಳ ಕಾಲ ಭೂಮಿ ಮೇಲೆ ಬದುಕುವುದಕ್ಕೆ ನಾವು ಸಮಯವನ್ನು ಇಷ್ಟರವರೆಗೆ ನಮ್ಮ ಬ್ರದರ್ ವಿಲ್ಸನ್ ಹೇಳಿದರು ಕಾಲವು ಸಂಕುಚಿತವಾಗಿದೆ ಅಂತೇಳಿ. ಸಮಯ ಸಂಕುಚಿತವಾಗಿದೆ, ಸ್ವಲ್ಪ ಇದೆ. ಯೇಸುಕ್ರಿಸ್ತನೋ ಬರ್ತಾನೋ ಅಥವಾ ನಾವೇ ಸತ್ತು ಹೋಗ್ತೀವೋ ಗೊತ್ತಿಲ್ಲ. ಏನು ಸೈತಾನನಿಗೆ ಸ್ವಲ್ಪ ಸಮಯ ಅಂತ ಗೊತ್ತು, ಅವನು ಅವನ ಟೈಮ್ ಅವನಿಗೆ ಗೊತ್ತು, ಅವನ ಟೈಮ್ ಅವನಿಗೆ ಗೊತ್ತು. ನಮ್ಮ ಟೈಮ್ ನಮಗೆ ಗೊತ್ತಿಲ್ಲ ಪ್ರಿಯರೇ, ನಿಜ ಹೇಳ್ತೇನೆ ನಮ್ಮ ಟೈಮ್ ನಮಗೆ ಗೊತ್ತಿಲ್ಲ. ಅವನ ಟೈಮ್ ಸ್ವಲ್ಪವು ಸಮಯವು ಸ್ವಲ್ಪ ಇದೆ ಅಂತ ತಿಳಿದು ಅವನು ಬಹು ಕ್ರೂರನಾಗಿ ಭೂಮಿ ಮೇಲೆ ಬಂದು ಯಾರನ್ನು ನುಂಗಲಿ ಎಂದು ಸಿಂಹೋಪದಿಯಲ್ಲಿ ನುಂಗಬೇಕಂತೇಳಿ ಹುಡುಕಾಡ್ತಾ ಇದ್ದಾನೆ, ಅವನು ಹುಡುಕಾಡ್ತಾ ಇದ್ದಾನೆ. ಆದರೆ ಮನುಷ್ಯರ ಕಾಲ ಯಾವಾಗಿದೆ ಅಂತ ಗೊತ್ತಿಲ್ಲ, ಎಷ್ಟು ಕಾಲ ಅಂತ ಗೊತ್ತಿಲ್ಲ, ಎಷ್ಟು ದಿನ ಬದುಕುತ್ತೀವಂತ ಗೊತ್ತಿಲ್ಲ. ನಾವು ಸ್ವಲ್ಪ ನೀವು ಇಷ್ಟು ಅಷ್ಟರೊಳಗೆ ಕಂಡು ಇಷ್ಟರೊಳಗೆ ಮಾಯವಾಗುವಂಥ ಅವಿಯಂತಿದ್ದೀರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ನಮಗೆ. ಅಂದರೆ ಅವೇನ ನಾವು ಏನು ಒಂದು ಪಾತ್ರೆ ಒಲೆ ಮೇಲಿಟ್ಟು ಬುಡಕ ಬೆಂಕಿ ಹಚ್ಚಿದಾಗ ಆ ನೀರು ಕುದ್ದು 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 ಅವಿಯಾಗಿ ಮೇಲೆ ಹೋಗ್ತಿರ್ತದೆ ಪ್ರಿಯರೇ, ಅದನ್ನು ಅವೆ ಅಂತೀವಿ. ಅವೇ ಎಷ್ಟೆತ್ತರ ಕಾಣ್ತದೆ ಪ್ರಿಯರೇ? ಇಷ್ಟೆತ್ತರ ಕಾಣ್ತದೆ ಅವೆ? ಎಲ್ಲ ಸ್ವಲ್ಪ ಮುಂದೆ ಕಾಣ್ತದೆ, ಆ ಬೋಗಾಣಿ ಮುಂದೆ, ಆ ಪಾತ್ರೆ ಮುಂದೆ, ಆ ಒಲೆ ಮುಂದೆ ಕುಂತರೆ ಸ್ವಲ್ಪ ಎತ್ತರದಲ್ಲಿ ಕಾಣ್ತದೆ, ಅದು ಮಾಯ ಆಗುತ್ತದೆ, ನಮ್ಮ ಕಣ್ಣಿಗೆ ಕಾಣಲ್ಲ. ನೀವು ಅವಿಯಂತಿದ್ದೀರಿ ಅಂತೇಳಿ, ಅವಿಯಂತ ಇದ್ದ ನಾವು ಅಂದರೆ ಅದನ್ನೇ ದೇವರು ಹೇಳ್ತಾನೆ. ಒಂದು 60-70 ವರ್ಷ ಜೀವಿತ ಕಾಲ, ಈ 60-70 ವರ್ಷ ಜೀವಿತ ಕಾಲದಲ್ಲಿ ನಾವು ದೇವರ ಪಟ್ಟಂಥ ಶ್ರಮೆಯನ್ನು ಉಪಯೋಗಿಸಿಕೊಂಡು ದೇವರಿಗಾಗಿ ಬದುಕಬೇಕಾಗಿದೆ ಪ್ರಿಯರೇ. ಆತನು ಸೃಷ್ಟಿ ಕೊಟ್ಟಿದ್ದಾನೆ ಕಷ್ಟಪಟ್ಟು, ಆತನು ಜೀವ ಗ್ರಂಥವನ್ನು ಕೊಟ್ಟಿದ್ದಾನೆ ಕಷ್ಟಪಟ್ಟು, ನಮ್ಮೆಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಕರನ್ನು ಏರ್ಪಾಟು ಮಾಡಿದ್ದಾನೆ. ಮಕ್ಕಳಿಗೆ ಅರ್ಥ ಆಗೋದಲ್ಲೇನು ನನ್ನ ಗ್ರಂಥ ಓದಿಕೊಂಡ್ರೆ, ಬೋಧಕರೇ ಹೋಗ್ರಿ ಹೋಗ್ರಿ ಹೋಗ್ರಿ, ಅನೇಕ ಭಕ್ತಾದಿಗಳನ್ನು ತಯಾರು ಮಾಡಿ ಸೇವೆ ಮಾಡುವುದಕ್ಕೆ ನಿಮ್ಮ ಮಧ್ಯದಲ್ಲಿ ಕಳಿಸ್ತಾ ಇದ್ದಾನೆ. ಇಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ಟಾಗೂ ಕೂಡ ಅದನ್ನು ಅರ್ಥವನ್ನು ಬಿಡಿಸಿ ಹೇಳುವವರನ್ನು ಕೂಡ ನಿಮ್ಮ ಬಳಿಗೆ ಕಳಿಸಿದಾಗ ಕೂಡ ನಾವು ದೇವರ ಕಷ್ಟವನ್ನು ದೇವರ ಶ್ರಮೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ಜೀವಿತ ವ್ಯರ್ಥ ಪ್ರಿಯರೇ, ವ್ಯರ್ಥ. ನಾವು ವ್ಯರ್ಥವಾಗಿ ಬದುಕಬಾರ್ದಂತೇಳಿ ದೇವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ನಮ್ಮ ಬದುಕು ವ್ಯರ್ಥವಾಗಬಾರ್ದು, ನಮ್ಮ ಬದುಕು ವ್ಯರ್ಥವಾಗಬಾರ್ದು. ದೇವರು ಬರೆಸಿಕೊಟ್ಟಂಥ ಈ ಗ್ರಂಥವನ್ನು ಶ್ರೇಷ್ಠವೊಂದೆಣಿಸಿ ಅದನ್ನು ಉಪಯೋಗಿಸಿಕೊಳ್ಳಬೇಕಂತ ಪ್ರಿಯರೇ ಜ್ಞಾನಕ್ತಿಗಳು, ಸಾರಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ತೋರಿಸ್ತಾನೆ ಪ್ರಿಯರೇ. 15ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯವನ್ನು ತೆಗಿರಿ ಪ್ರಿಯರೇ, ಎಲ್ಲರೂ 4ನೇ ವಚನವನ್ನು ಓದ್ರಿ. 15ನೇ ಅಧ್ಯಾಯ 4ನೇ ವಚನವನ್ನು, ಪೂರ್ವಕಾಲದಲ್ಲಿ ಬರೆದಿದೆಯಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು, ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷಣೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನಾವು ಆಧರಣೆ ಹೊಂದಬೇಕು ದೇವರಿಂದ, ನಾವು ರಕ್ಷಣೆ ಹೊಂದಬೇಕಾಗಿದೆ ದೇವರಿಂದ, ನಮಗೆ ಸಮಾಧಾನ ಸಿಗಬೇಕಾಗಿದೆ ದೇವರಿಂದ. ಒಂದು ಗ್ರಂಥ ಬರೆದುಕೊಟ್ಟಿದ್ದಾನಂದರೆ ನಮ್ಮ ರಕ್ಷಣಕ್ಕೆ ಸ್ಥಿರವಾಗಿ ನಿಲ್ಲುವುದಕ್ಕೆ, ರಕ್ಷಣದಲ್ಲಿ ನಾವು ಸ್ಥಿರವಾಗಿ ನಿಲ್ಲುವುದಕ್ಕೆ ಈ ಪುಸ್ತಕ ನಿಮಗೆ ಬರೆದುಕೊಟ್ಟಿದ್ದೇನೆ ಎಂಬುದಾಗಿ ದೇವರು ನಮಗೆ ನುಡಿತಾ ಇದ್ದಾನೆ ಪ್ರಿಯರೇ. ಪೂರ್ವಕಾಲದಿಂದಲೂ ಗ್ರಂಥಗಳು ನಮಗೆ ಕೊಡ್ತಾನೇ ಇದ್ದಾನೆ. ಅವತ್ತು ಕೊಟ್ಟಂಥ ಗ್ರಂಥ ಕೊನೆಗೂ 66 ಪುಸ್ತಕಗಳನ್ನು ಮುಗಿಸಿ ಮುಕ್ತಾಯ ಅಂತ ಹೇಳಿ ಇದರಲ್ಲಿ ಯಾವ ಸೇರಿಸಬೇಡ್ರಿ, ಇದನ್ನು ಯಾವ ತೆಗಿಬೇಡ್ರಿ, ಇದರಲ್ಲಿ ಇದ್ದಿದ್ದು ಮಾತ್ರ ನೀವು ಆಲೋಚನೆ ಮಾಡಿ ತಿಳ್ಕೊಂಡ್ರೆ ನನ್ನ ಮನೋಭಾವನೆಗಳು ನಿಮಗೆ ಅರ್ಥ ಆಗ್ತಾವ. ಇದಕ್ಕಿಂತ ಹೆಚ್ಚು ಮತ್ತೆ ನಿಮಗೆ ದರ್ಶನ ಕೊಟ್ಟು ಇನ್ನೇನು ಮಾತಾಡಲ್ಲ. ಮತ್ತೆ ಕನಸಿನಾಗ ಬಂದು ದೇವರು ಮಾತಾಡ್ತಾನಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ರಾತ್ರಿ ಕನಸಿನಲ್ಲಿ ಬರೋವನು ಅಲ್ಲ, ಮುಗೀತು, ಮುಗಿಸಿದ್ದಾನೆ, ಕ್ಲೋಸ್ ಮಾಡಿದ್ದಾನೆ, ಮ್ಯಾಟ್ರ್ ಕ್ಲೋಸ್ ಆಗಿದೆ, ಮುಕ್ತಾಯಗೊಂಡಿದೆ,
ಮುಕ್ತಾಯ ಅಂತೇಳಿದ್ದಾನೆ. ಈ 66 ಪುಸ್ತಕನ ಮುಕ್ತಾಯ ಅಂತೇಳಿದ್ದಾನೆ. ಸಾಕು, ಇದರಲ್ಲಿದ್ದದ್ದನ್ನು ನೀನು ನೆರವೇರಿಸಿದರೆ ನಿನಗೆ ರಕ್ಷಣೆ ಇದೆ, ಪರಲೋಕ ಇದೆ, ದೇವರ ಮನಸ್ಸು ನಿನಗೆ ಅರ್ಥ ಆಗುತ್ತಾನೆ. ಇಷ್ಟೇ ಸಾಕು. ಇದನ್ನು ಬಿಟ್ಟು ಮತ್ತೆ ನನಗೆ ದೇವರು ನನಗೆ ಪ್ರತ್ಯಕ್ಷನಾಗಬೇಕು, ಪೌಲಿನ ಕಂಡಂಗ ನನಗೆ ಕಾಣಬೇಕು, ಮೋಶೆ ಕಂಡಂಗ ನನಗೂ ಹೇಳಬೇಕು ಅತ್ತಾಗಿನಗಳು ಅಂತ ಹೇಳಿದರೆ ಅದು ಬೇಡ. ಆ ಆಲೋಚನೆ ತೆಗೆದಾಕ ನಿನಗೆ ಇದರಲ್ಲಿ ಒಂದು ಸೇರಿಸಬೇಡ, ಒಂದು ತೆಗಿಬೇಡ. ಇಷ್ಟರೊಳಗಾಗಿ ನೀನು ಅರ್ಥ ಮಾಡಿಕೊಂಡು ಜೀವನ ಮಾಡು ಸಾಕು. ಅವಾಗೆ ದೇವರ ಮನಸ್ಸು ಅಂದರೆ ಏನು ಗೊತ್ತಾಗ್ತದೆ ಪ್ರಿಯರೇ. ಅದಕ್ಕಾಗಿ ಆಗಿನ ಕಾಲದಲ್ಲಿರ್ತಕ್ಕಂಥ ಅನೇಕ ಭಕ್ತರು, ಅಬ್ರಹಾಮು, ಇಸಾಕು, ಯಾಕೋಬರು, ಅವರು ಈ ಲೋಕದಲ್ಲಿ ಬದುಕುತ್ತಾ ಪರಲೋಕವನ್ನು ಎದುರು ನೋಡಿದರು ಪ್ರಿಯರೇ. ಈ ಲೋಕದಲ್ಲಿ ಬದುಕಿ ದೇವರು ಕೊಟ್ಟಂಥ ಈ ಸೃಷ್ಟಿಯನ್ನು ಉಪಯೋಗಿಸಿಕೊಂಡು, ದೇವರು ಕೊಟ್ಟಂಥ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಈ ಲೋಕ ನಮ್ಮದಲ್ಲ, ಪರಲೋಕ ನಮಗೆ ಶಾಶ್ವತವಾದ ಲೋಕ ಅಂತೇಳಿ ಈ ಲೋಕದಲ್ಲಿ ಯಾವ ರೀತಿ ಬದುಕಿದ್ರಂದರೆ ಗುಡಾರಗಳನ್ನು ಹಾಕಿ ನಿವಾಸ ಮಾಡಿಕೊಂಡ್ರು ಎಂಬುದಾಗಿ ಇಬ್ರಿಯವರಿಗೆ ಬರೆದ ಪತ್ರಿಕೆ 11 ಅಧ್ಯಾಯದಲ್ಲಿ 9 ವಚನದಿಂದ 16 ವಚನಗಳವರೆಗೆ ಓದಿದರೆ ಗೊತ್ತಾಗ್ತದೆ ಪ್ರಿಯರೇ ಅವರ ಚರಿತ್ರೆ ಏನೆಂಬುದು. ಅವರು ಯಾವುದಕ್ಕೋಸ್ಕರ ನಿರೀಕ್ಷಣೆ ಉಳ್ಳವರಾಗಿದ್ದರು? ನಿತ್ಯವಾದಂಥ ಪಟ್ಟಣವನ್ನು ಎದುರು ನೋಡಿದರು, ದೇವರ ಕೈಯಿಂದ ನಿರ್ಮಾಣಪಟ್ಟಿರ್ತಕ್ಕಂಥ ಲೋಕವನ್ನು ಎದುರು ನೋಡಿದರು, ಆ ಸುಂದರವಾದಂಥ ಪರಲೋಕವನ್ನು ಎದುರು ನೋಡಿದರು. ಅಬ್ರಹಾಮ್ ಹೇಳಿದ, ಇಸಾಕನೇ ಒಂದು ಗುಡಾರ ಹಾಕು. ಯಾಕೋ ಇಸಾಕು ಹೇಳಿದ, ಯಾಕೋಬನಿಗೆ ಗುಡಾರ ಹಾಕಿಕೊಂಡು ಜೀವನ ಮಾಡ್ರಿ, ನಮ್ಮದು ಈ ಲೋಕವೂ ಅಲ್ಲ, ಇದು ಶಾಶ್ವತವೂ ಅಲ್ಲ. ದೇವರು ಕೊಟ್ಟಂಥ ಈ ಪ್ರಕೃತಿಯನ್ನು ನಾವು ಉಪಯೋಗ ಮಾಡಿಕೊಂಡು, ನಾವು ಬದುಕುವುದಕ್ಕೋಸ್ಕರ ದೇವರು ಇದನ್ನು ಇಟ್ಟಿದ್ದಾನೆ, ಅದನ್ನು ಉಪಯೋಗ ಮಾಡಿಕೊಂಡು ದೇವರ ಆಜ್ಞೆಗಳ ಒಳಗಾಗಿ ದೇವರ ಚಿತ್ತದಂತೆ ನಾವು ಪರಲೋಕಕ್ಕೆ ಹೋಗಬೇಕಾಗಿದೆ. ಪರಲೋಕನೇ ನಮ್ಮದು ಶಾಶ್ವತವಾದಂಥ ಲೋಕ ಅಂದುಕೊಂಡು ಜೀವನ ಮಾಡಿರತಕ್ಕಂಥವರು ಪ್ರಿಯರೇ ಅವರು. ಅವರು ರೀ ಜ್ಞಾನಿಗಳು. ಬುದ್ಧಿವಂತರಂದರೆ ಯಾರು? ಅವರು. ಅಜ್ಞಾನಿಗಳಾಗಿ ಈ ಲೋಕ ನನಗೆ ಶಾಶ್ವತ ಅಂತ ಬದುಕಲಿಲ್ಲ. ಅಜ್ಞಾನಿಗಳು ಯಾರಂದರೆ ಈ ಲೋಕ ನಮ್ಮದು, ಈ ಲೋಕ ಶಾಶ್ವತ ಅಂತೇಳಿ ಆಸ್ತಿ, ಅಂತಸ್ತು, ಬಂಗಲೆ ಮಾಡಿಕೊಂಡು, ಹಣ ಏನು ಕೂಡಿಟ್ಟುಕೊಂಡು, ಬಂಗಾರನ ಕೂಡಿಟ್ಟುಕೊಂಡು, ಅಬ್ಬಬ್ಬಬ್ಬ ಎಲ್ಲರಿಗಿಂತ ರಿಚ್ಚಾಗಿ ನಾನು ಕಾಣಬೇಕಂತೇಳಿ ಈ ಲೋಕ ವ್ಯಾಮೋಹದಲ್ಲಿ ಬಿದ್ದುಕೊಂಡು ಜೀವನ ಮಾಡತಕ್ಕಂಥವನ್ರಿ ನಿಜವಾದಂಥ ಅಜ್ಞಾನಿ. ಅಂದರೆ ಜ್ಞಾನಿ ಯಾರಂದರೆ ಅಬ್ರಹಾಮು, ಇಸಾಕು, ಯಾಕೋಬು, ಮೋಶೆ, ಅನೇಕ ಭಕ್ತಾದಿಗಳವರು ಈ ಲೋಕದಲ್ಲಿ ಯಾವುದರ ಮೇಲೆ ಮನಸ್ಸಿಡಲಿಲ್ಲ ಪ್ರಿಯರೇ, ಅವರು ಪರಲೋಕದ ಮೇಲೆ ಮನಸ್ಸಿಟ್ಟುಕೊಂಡು ಜೀವನ ಮಾಡಿದರು. ಅದಕ್ಕೆ ದೇವರು ಹೇಳ್ತಾನಲ್ಲಿ ಇಬ್ರಿದವರು ಬರೆದ ಪತ್ರಿಕೆ 11 ಅಧ್ಯಾಯದಲ್ಲಿ ನಾವು ನೋಡಿದಾಗ ಪ್ರಿಯರೇ ಎಂತ ಮಾತಾಡ್ತಾನೆ, ಅವರು ದೇವರು ಅನಿಸಿಕೊಳ್ಳುವುದಕ್ಕೆ ಆತನು ನಾಚಿಕೆ ಪಡಲಿಲ್ಲ ಅಂತ ಪ್ರಿಯರೇ. ಯಾರು ದೇವರು ನೋಡ್ರಿ, 16 ವಚನವನ್ನು ನೋಡ್ರಿ, 11 ಅಧ್ಯಾಯ 16 ವಚನ. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು ಆದ್ದರಿಂದ ದೇವರು ಅವರ ದೇವರು ಎನಿಸಿಕೊಳ್ಳುವುದಕ್ಕೆ ನಾಚಿಕೆ ಕೊಳ್ಳದೆ ಸಿದ್ಧ ಮಾಡಿದನು. ಅವರು ದೇವರು ಅನಿಸಿಕೊಳ್ಳುವುದಕ್ಕೆ ನಾಚಿಕೆ ಪಡಲಿಲ್ಲ ಅಂತ. ಯಾಕಂದರೆ ಅವ್ರಿಗೆ ಬದುಕನ್ನು ನೋಡಿದ ಪ್ರಿಯರೇ, ಅವರು ಯಾವ ರೀತಿ ಬದುಕುತ್ತಾ ಇದ್ದಾರೆ ಅವರ ಬದುಕನ್ನು ನೋಡಿದ ಒಂದು ಸಲ. ಯಾರಿಗೋಸ್ಕರ ಬದುಕ್ತಾರೆ? ನನಗೋಸ್ಕರ ಬದುಕ್ತಾ ಇದ್ದಾರೆ. ಭೂಲೋಕದಲ್ಲಿ ಅಬ್ರಹಾಮನು ಬಹಳ ಶ್ರೀಮಂತನು ಪ್ರಿಯರೇ. ಆತನಿಗೆ 318 ಆಳು ಮಂದಿ ಇದ್ದರು. ಮನೆಯಲ್ಲಿ ಕೆಲಸ ಮಾಡೋರು ಎಷ್ಟು ಮಂದಿ ಇದ್ದರು? 318 ಮಂದಿ ಆಳುಗಳು. ಅಂದರೆ ಎಷ್ಟು ರಿಚ್ ಒಂದು ಸಲ ಆಲೋಚನೆ ಮಾಡಿರಿ ಪ್ರಿಯರೇ. ಆತನು ನೀವು ಅನ್ಕೊಂಡಿರ್ಬೋದು ಅಬ್ರಹಾಮನ ಡೇರಾದಲ್ಲಿ ನಿವಾಸ, ಗುಡಾರದಲ್ಲಿ ನಿವಾಸ ಮಾಡ್ತಾನೆ ಅವನಿಗೇನಿಲ್ಲ ಅಂತೇಳಿ. ಎಲ್ಲ ಇದ್ದರೂ ಕೂಡ ಗುಡಾರ ಹಾಕ್ಕೊಂಡು ಜೀವನ ಸಾಗಿಸಿದ ಪ್ರಿಯರೇ. ಹೌದಂತಿರಲಿಲ್ಲ, ನಾವು ಕೂಡ ಪ್ರಿಯರೇ ಅಬ್ರಹಾಮನ, ಇಸಾಕನ, ಯಾಕೋಬನ ಥರ ಜೀವನ ನಡೆಸಬೇಕಾಗಿದೆ. ಅವರು ಜ್ಞಾನಿಗಳಂದರೆ ಅವ್ರನ್ನ ದೃಷ್ಟಿಯಲ್ಲಿಟ್ಕೋಬೇಕು ನಾವು. ಇವತ್ತು ಶಾಸ್ತ್ರವೇತ್ತಗಳು ಜ್ಞಾನಿಗಳಂತೇಳಿ ಅವ್ರನ್ನ ದೃಷ್ಟಿಯಲ್ಲಿಟ್ಕೋಬೇಡ್ರಿ, ಅವರಂಗೆ ನಿಮ್ಮ ಮಕ್ಕಳನ್ನ ಬೆಳೆಸಬೇಡ್ರಿ. ನಿಜವಾದ ಜ್ಞಾನಿಗಳು ಅಂದರೆ ಯಾರಂದರೆ ದೇವರ ವಾಕ್ಯವನ್ನು, ದೇವರು ಕೊಟ್ಟಂಥ ಈ ಸೃಷ್ಟಿಯನ್ನು ಉಪಯೋಗ ಮಾಡಿಕೊಂಡು ಆ ಸಮಯದಲ್ಲಿ, ಈ ಕಾಲದಲ್ಲಿ ದೇವರ ಮಹಿಮೆಗಾಗಿ ಯಾರಾದರೂ ಬದುಕುತ್ತಾರೋ, ಪರಲೋಕವನ್ನು ಎದುರು ನೋಡುತ್ತಾ ಈ ಲೋಕ ಕಳೀತಾರೋ, ಅವರೇ ನಿಜವಾದಂಥ ಜ್ಞಾನಿಗಳು. ಅವರ ವಿಷಯದಲ್ಲಿ ದೇವರು ಹೆಮ್ಮೆ ಪಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾನೆ, ಅವರು ದೇವರು ಅನಿಸಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಇಲ್ಲಪ್ಪ.
ಏನು ಗುಡಾರದಲ್ಲಿ ವಾಸ ಮಾಡುವಂಥವರಿಗೆ ನೀನು ದೇವರ ಅಂದರೆ ಹೌದು, ನಾನು ಅವರಿಗೆ ದೇವರು, ಯಾಕಂದರೆ ಅವರೇ ನನ್ನ ಭಕ್ತರು, ನನ್ನ ಮನಸ್ಸು ಅರ್ಥ ಮಾಡಿಕೊಂಡು ಬದುಕುವಂಥ ಭಕ್ತರವರು, ನಾನಂದರೆ ಏನು ಅಂತ ನನ್ನಲ್ಲಿ ಪರಿಪೂರ್ಣರವರು. ನಿಜವಾಗಲೂ ಅಬ್ರಹಾಮು ದೇವರಿಗೆ ಸ್ನೇಹಿತನಾದನೆಂಬುದಾಗಿ ನೋಡ್ತೀವಿ ಬೈಬಲ್ನಲ್ಲಿ. ಬೆಸ್ಟ್ ಫ್ರೆಂಡ್ ಅಂತ, ನಿಜವಾದ ಸ್ನೇಹಿತ. ಅಷ್ಟು ಅನುನ್ನತವಾಗಿ ನಡ್ಕೊಂಡ ಪ್ರಿಯರೇ ಅಬ್ರಹಾಮನು. ನಿಜವಾಗಲೂ ಆ ಒಂದು ಜೀವನ ಬೇಕಾಗಿದೆ ದೇವರು. ಅಂಥವರನ್ನೇ ಹುಡುಕ್ತಾ ಇದ್ದಾನೆ ಭೂಮಿ ಮೇಲಿರ್ತಕ್ಕಂಥ ಮನುಷ್ಯರಲ್ಲಿ. ಅಂಥವ್ರು ನನಗೆ ಬೇಕು, ಅಂಥವ್ರು ನನ್ನ ಕಣ್ಣಿಗೆ ಬೇಕು. ಅಂಥವ್ರು ಯಾರು ಕಾಣ್ತಾರೋ ಅವರನ್ನು ಕೈ ಹಿಡಿದ ಮೇಲೆ ಎತ್ತಾನ. ಯಥಾರ್ಥವಾಗಿ ದೇವರು ಅನ್ಕೊಂಡಂಥ ರೀತಿಯಲ್ಲಿ ಯಾರು ಬದುಕ್ತಾ ಇದ್ದಾರೋ ಅಂಥವ್ರನ್ನ ಕೈ ಹಿಡಿದ ಮೇಲೆ ಎತ್ತಾನ ಪ್ರಿಯರೇ. ಅದೇ ನಮ್ಮ ರಾಮ ಬ್ರದರ್, ನಿಮಗೆ ಗೊತ್ತು ರಾಮ ಜೀವನ ಎಂಥದ್ದು. ರಾಮ ಒಂದು ಆಲೋಚನೆ ಮಾಡ್ರಿ ಪ್ರಿಯರೇ, ರಾಮು ಬ್ರದರ್ನ ಎಷ್ಟು ಹೊಗಳಿದ್ರು ಕೂಡ ಕರಿಮೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬಂದು ಇವತ್ತು ಒಂದು ಉನ್ನತವಾದ ಸ್ಥಿತಿಗೆ ಬಂದಿದ್ದಾನಂತಂದರೆ ಅದು ಕೇವಲ ದೇವರ ಕೃಪೆ, ಆತನ ಒಂದು ಯಥಾರ್ಥತೆ. ಆತನಲ್ಲಿ ಯಥಾರ್ಥತೆ ಇದೆ. ಯಾರು ಏನಂದರು, ಯಾರು ಏನು ಮಾಡಿದರು, ಈ ಲೋಕ ನಂದಲ್ಲ. ಯಾರು ಏನನ್ನ ಅನ್ಕೊಳ್ಳಿ, ಏನನ್ನ ಬೈಲಿ, ಏನನ್ನ ಉಗುಳಲಿ, ಏನನ್ನ ಹೊಗಳಲಿ, ಹೊಗಳಿದವರು ನನ್ನವರೇ, ಬೈದವರು ನನ್ನವರೇ. ಎಲ್ಲರನ್ನು ನನ್ನವರೆಂದು ತಿಳಿದುಕೊಂಡು ನಾನು ಈ ಲೋಕದವನಲ್ಲೆಂದು ತಿಳಿದು ಪರಲೋಕವನ್ನು ಎದುರು ನೋಡುತ್ತಾ ಬದುಕುವಂಥವನು ಜ್ಞಾನಿ, ನಿಜವಾದವನು, ಶ್ರೇಷ್ಠವಾದವನು ಅವನೇ ಪ್ರಿಯರೇ. ಅದಕ್ಕೆ ಹೇಳ್ದಾನೆ, ಕಂದ ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೆ ಉಲ್ಲಾಸವಾಗುವುದು. ನೀನು ಜ್ಞಾನಿ ಆಗಬೇಕು ಈ ಲೋಕದಲ್ಲಿ. ಯಾವ ರೀತಿ ಜ್ಞಾನಿ ಅಂದರೆ ನೀನೊಬ್ಬ ಪರದೇಶಿಯಾಗಿ ಬದುಕಬೇಕು ಈ ಲೋಕದಲ್ಲಿ. ಈ ಲೋಕ ನಂದಲ್ಲನ್ನಂಥ ಆಲೋಚನೆಯಲ್ಲಿ ದೃಷ್ಟಿ ಇಟ್ಟುಕೊಂಡು ನೀನು ಬದುಕಬೇಕಾಗಿದೆ ಪ್ರಿಯರೇ. ಬದುಕ್ರಿ, ನಾವು ಅದೇ ರೀತಿಯಾಗಿ ಬದುಕೋಣ. ನಾವು ಕ್ರೈಸ್ತರಲ್ಲ, ದೇವರ ಮನಸ್ಸು ನಮ್ಮ ಕೈ ಕೊಟ್ಟಿದ್ದಾನಲ್ಲ, ಆತನ ಮನಸ್ಸನ್ನು ಒಂದು ಸಲ ಬಿಚ್ಚಿ ಓದಿಕೊಂಡು ಅರ್ಥ ಮಾಡಿಕೊಂಡು ನನ್ನ ದೇವರು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನಂತೇಳಿ ಅದನ್ನು ಉಪಯೋಗ ಮಾಡಿಕೊಂಡು, ಆ ಕಷ್ಟದ ಹಿಂದೆ ನನ್ನ ತಂದೆ ಇದ್ದಾನೆ, ಆ ಕಷ್ಟದ ಹಿಂದೆ ನನ್ನ ದೇವರಿದ್ದಾನೆ ಅಂತ ತಿಳಿದುಕೊಂಡು ನೀನು ಅದನ್ನು ಉಪಯೋಗಿಸಿಕೊಂಡು ಸರಿಯಾದಂಥ ರೀತಿಯಲ್ಲಿ ನೀನು ಬದುಕಿದರೆ ನಿಜವಾಗಲೂ ನೀನು ಜ್ಞಾನಿಯಾಗುತ್ತೆ ಪ್ರಿಯರೇ. ನಿಜವಾಗಲೂ ನೀನು ಜ್ಞಾನಿಯಾಗುತ್ತೆ. ಇಲ್ಲಾಂದರೆ ಅಜ್ಞಾನಿಯಾಗಿ ಪರಲೋಕನ ನೋಡಿಲ್ಲ, ಕಂಡಿಲ್ಲ, ಆಯಿತೋ ಇಲ್ಲೋ ಅನ್ನಂಥ ಅಪನಂಬಿಕೆ ಉಳ್ಳವನಾಗಿ, ಏನು ನಾಮಕಾರ್ಥ ಕ್ರೈಸ್ತನಾಗಿ, ಎಲ್ಲರ ಹಾಗೆ ನಾನು ಕೂಡ ಈ ಲೋಕದಲ್ಲಿ ಅವರಂತೆ ನಾನು ಅನ್ನೋಂಥ ರೀತಿಯಲ್ಲಿ ನೀನು ನಡ್ಕೊಂಡು ಅಜ್ಞಾನಿಯಾಗಿ ಭಯಂಕರವಾದಂಥ ನರಕಕ್ಕೆ ಹೋಗೋದಕ್ಕಿಂತ ಇಲ್ಲಿ ಕಷ್ಟಪಟ್ಟು ಶ್ರಮೆ ಪಟ್ಟು ದೇವರನ್ನು ಅರ್ಥ ಮಾಡಿಕೊಂಡು ದೇವರನ್ನ ಮಹಿಮೆ ಪಡಿಸ್ತಾ ಈ ಲೋಕದಲ್ಲಿ ಜೀವನ ಮಾಡು. ಎಷ್ಟೋ ಭಕ್ತಾದಿಗಳು, ಪೌಲನು, ಅಪೋಸ್ತಲರು, ಅವರು ಕಷ್ಟ ಅಷ್ಟೆಷ್ಟು ಅಲ್ಲ ಪ್ರಿಯರೇ, ಅವರು ಅನೇಕ ರೀತಿಯಲ್ಲಿ ಶ್ರಮೆಗಳನ್ನು ಅನುಭವಿಸಿದರು, ಪ್ರಾಣಗಳನ್ನೇ ತ್ಯಾಗ ಮಾಡಿದರು. ಅವರು ಮಾಡಿದ ತ್ಯಾಗ ಇವತ್ತು ನಮ್ಮ ಕೈಗೆ ಬಂದಿದೆ, ನಮ್ಮ ಮುಂದೆ ಇದೆ ಅವರ ಜೀವನ ಚರಿತ್ರೆ. ಅನೇಕರು ಭಕ್ತರ ಚರಿತ್ರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆ ಚರಿತ್ರೆಗಳು ನಮ್ಮ ಮೇಲಿಗಾಗಿ, ನಮ್ಮ ಉಳಿವಿಗಾಗಿ, ನಮ್ಮನ್ನು ನಿತ್ಯ ಲೋಕಕ್ಕೆ ಸೇರಿಸುವುದಕ್ಕಾಗಿ ದೇವರು ಈ ಪುಸ್ತಕವನ್ನು ನಮ್ಮ ಕೈ ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ನೀವು ದೇವರಿಗಾಗಿ ಬದುಕಿದರೆ ಖಚಿತವಾಗಿ ಪರಲೋಕ ಹೋಗುತ್ತೀರಂತೇಳಿ ಹೇಳುತ್ತಾ ಈ ನಾಲ್ಕು ಮಾತುಗಳನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದೇವರ ಈ ಮಾತುಗಳಿಂದ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾಪರಿತನಾದಂತಹ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಪರಿಶುದ್ಧನೇ, ಮಹೋನ್ನತನೇ, ನಿನಗೆ ಸ್ತೋತ್ರಗಳಪ್ಪ. ನೀನು ಎಷ್ಟು ಶ್ರೇಷ್ಠನೋ, ಎಷ್ಟು ಉನ್ನತವಾದ ದೇವರು, ನಮ್ಮನ್ನು ಬೇಕು ಅಂಥೇಳಿ ಜಗದುತ್ಪತ್ತಿಗಿಂತ ಮುಂಚಿತವಾಗಿ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡು ನಾವು ನಿನ್ನೆದರಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿದ್ದುಕೊಂಡು ಕೆಟ್ಟದನ್ನು ಮಾಡದೆ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಿನ್ನ ಕೈಯಿಂದ ನಮ್ಮನ್ನು ನಿರ್ಮಿಸಿದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಇನ್ನೂ ಹೇಳಬೇಕಾದರೆ ನಿನ್ನ ಮನಸ್ಸು ಅನೇಕ ರೀತಿಯಲ್ಲಿ ಉಂಟು ದೇವ. ನನಗೆ ಕೊಟ್ಟಂಥ ಈ ಸಮಯವನ್ನು ಉಪಯೋಗಿಸಿಕೊಂಡು ಸ್ವಲ್ಪ ಮಟ್ಟಿಗೆ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ಹೇಳಿದ್ದೇನೆ, ಕೇಳಿದ್ದಾರೆ. ಮಾತುಗಳನ್ನು ಕೇಳಿದಂಥ ಪ್ರತಿಯೊಬ್ಬರನ್ನೂ ಆಶೀರ್ವದಿಸು. ಅವರ ಹೃದಯದಲ್ಲಿ ಅಲ್ಲಿಗೆ ನೆಟ್ಟಂತಾಗಿ ಅವರ ಹೃದಯದಲ್ಲಿ ಈ ವಾಕ್ಯಗಳನ್ನು ಬರೆದುಕೊಂಡು ನಿಜವಾಗಲೂ ನಾವು ದೇವರಿಗೋಸ್ಕರ ಏನು ಮಾಡ್ತಾ ಇದ್ದೀವಿ, ದೇವರು ಕೊಟ್ಟದ್ದೆಲ್ಲವನ್ನು ಉದಾರವಾಗಿ ನಾವು ಅನುಭವಿಸ್ತಾ ಇದ್ದೀವಿ, ಆದರೆ ನನ್ನಿಂದ ದೇವರಿಗೆ ಏನು ಮೇಲಾಗುತ್ತಿದೆ ಅಂತೇಳಿ ಪ್ರತಿಯೊಬ್ಬರು
ತಮ್ಮನ್ನು ತಾವು ಪರಿಶೀಲಿಸಿಕೊಂಡು ಪರಿಶೋಧಿಸಿಕೊಂಡು ಜೀವನ ಮಾಡುವುದಕ್ಕೆ ಕೃಪೆ ತೋರಿಸ್ರಿ. ಮುಂದೆ ನಡೆತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವು ಜೊತೆಗಾರರಿಗಿದ್ದುಕೊಂಡು ನಡೆಸ್ರಿ. ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿರತಕ್ಕಂಥ ನಿನ್ನ ಮಗನು ನಮ್ಮ ಆತ್ಮೀಯ ಸಹೋದರನು ಶ್ರೀರಾಮ ಅವರನ್ನು ಜ್ಞಾಪಕ ಮಾಡಿಕೊಂಡು ಆತನ ಕಷ್ಟ ಆತನ ಬಾಧೆ ಏನಂತಕ್ಕಂಥದ್ದು ನಿನಗೆ ಗೊತ್ತು ದೇವ. ಆತನನ್ನು ಆಶೀರ್ವದಿಸು, ಬಲಪಡಿಸು. ಆತನ ಹಿಂದೆ ನಾವಿದ್ದೀವಿ ಅಂತೇಳಿ ಆತನಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಹೆಸರೆಸರಾಗಿ ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಮುಂದಿನ ಅಂಶಗಳನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಮುಂದೆ ಮಾತಾಡ್ತಕ್ಕಂಥವರಿಗೆ ಒಳ್ಳೆಯ ಜ್ಞಾನ ವಿವೇಕಗಳನ್ನು ಕೊಟ್ಟು ಇನ್ನೂ ನನಗಿಂತ ಹೆಚ್ಚಾದ ರೀತಿಯಲ್ಲಿ ಅದ್ಭುತವಾದ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹಂಚಿಕೊಡುವುದಕ್ಕೆ ನೀವು ಕೃಪೆ ತೋರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಸಮಸ್ತವನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತವರ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ. ಆಮೆನ್. ಎಲ್ಲರಿಗೂ ವಂದನೆಗಳು.